ಎಲ್ಲ ಕಡೆ ನಾನು ಹೋಗೋಕಾಗಲ್ಲ ನಮ್ಮ ಬಾಡಿಯಲ್ಲಿ ನಾವು ದೊಡ್ಡದಾಗಿದೆ ಅಲ್ಲ ಸರ್ ನನಗೆ ಒಂದು 4 ವರ್ಷಲೇ ಹೆಸರು ವರ್ಷಕ್ಕೆ ದೊಡ್ಡ ದೊಡ್ಡ ಮಿಂಚು ಮಾಡಿದ ಸುದೀಪ್ ಸಾರ್ ರಿಗೆ ಹತ್ರ ಅತ್ರ ಒಂದು ಏಳು ಎಂಟು ವರ್ಷ ಆಯ್ ಅವರ ಪರ್ಸನಲ್ ಕಾಸ್ಟುಮರ ಕೆಲಸ ಮಾಡಿ ಅವರು ನನಗೆ ಗಾರ್ಡ್ ಫಾದರ್ ತರ ಅವರು ನಮಗೆ ವಿಷ್ಣು ಸರ್ ಅಪ್ಪಾಜಿ ಇವ್ರು ಯು ಆರ್ ಗಾರ್ಡ್ ಫಾದರ್ ತರ ಎಲ್ಲ ಓದ್ರು ನಮ್ಮ ಕಾಸ್ಟ್ಯೂಮರ್ ಬಾಬಾ ಗೆಜನ ಅವರು ತುಂಬಾ ಸಪೋರ್ಟ್ ಮಾಡಿದ್ರು ನಾನು ಫಸ್ಟ್ ಫಸ್ಟ್ ಫ್ಲೈಟ್ ಹತ್ತಿದ ಕಾರಣ ಅವರ ಗಂಧದ ಗುಡಿ ಕ್ರಿಯೇಷನ್ಸ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ನನ್ನ ಹೆಸರು ಕಾಸ್ಟ್ಯೂಮ್ ಬಾಬು ಗಂಧದಗುಡಿ ಕ್ರಿಯೇಷನ್ಸ್ ವೀಕ್ಷಕರಿಗೆ ನನ್ನ ಕಾಸ್ಟ್ಯೂಮ್ ಕೆಲಸದು ಹೆಂಗೆ ನನ್ನ ಜರ್ನಿ ಸ್ಟಾರ್ಟ್ ಆಗಿದೆ ಅಂತ ನಾನು ತಿಳಿಸ್ತಾ ಇದ್ದೀನಿ ಈಗ ಸರ್ ನನ್ನದು ತೊಂಬತ್ತೆರಡಲ್ಲಿ ವಿಯಲ್ಲಿ ನಾನು ಕಾಸ್ಟ್ಯೂಮ್ ಇದಕ್ಕೆ ಎಂಟ್ರಿ ಆಗಿದ್ದೆ ಆ ಟೈಮಲ್ಲಿ ನನಗೆ ತುಂಬ ಕಷ್ಟ ಏನೂ ಆಗಿರಲಿಲ್ಲ ಕಾರಣದಿಂದ ಏನಂದರೆ ನಮ್ಮ ತಂದೆಯವರು ನಮ್ಮ ದೊಡ್ಡಪ್ಪ ಅವರು ದೊಡ್ಡ ಕಾಸ್ಟ್ಯೂಮರ್ ಆಗಿದ್ದರು ಆವಾಗ ಅವರ ಹೆಸರು ರಾಮನಾಥ್ ಅಂತ ಕಾಸ್ಟ್ಯೂಮರು ನಮ್ಮ ತಂದೆ ಹೆಸರು ನಮ್ಮ ದೊಡ್ಡಪ್ಪನ ಹೆಸರು ಸತ್ಯಂ ಸರ್ ಅಂತ ಅವರು ದೊಡ್ಡ ದೊಡ್ಡ ಕಂಪ್ನಿಗಳು ಮಾಡ್ತಾಯಿದ್ರು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಪರ್ಸನಾಗಿ ಇದ್ದರು ಅಂದರು ಕಾರದಿಂದ ನನಗೆ ಯಾವುದು ತುಂಬ ಕಷ್ಟ ಏನಾಗಿಲ್ಲ ಬಂದಿರೋದು ಬಟ್ ಏನಾಗಿದೆ ಅಂದರೆ ನಾನು ಬರೋ ಟೈಮಿಗೆ ನಮ್ಮಪ್ಪ ಅವ್ರ ಹತ್ರ ಒಳ್ಳೆ ಒಳ್ಳೆ ವರ್ಕರ್ಸ್ ಕೆಲಸ ಮಾಡ್ತಾಯಿದ್ರು ಚೆನ್ನೈಯಿಂದ ಬರ್ತಾಯಿದ್ರು ಆಂಧ್ರದಿಂದ ಬರ್ತಾಯಿದ್ರು ಪ್ಲಸ್ ಕ ಇಲ್ಲಿಂದ ತಗೊಳ್ತಾ ಇದ್ರು ಹಾಂ ನಮ್ಮ ತಂದೆಯವರು ಬರ್ತಾ ಇರೋದು ಚೆನ್ನೈಯಿಂದ ಅವಾಗ ಆವಾಗ ಜಾಸ್ತಿ ಚೆನ್ನೈಯಿಂದ ಬರ್ತಾ ಇದ್ದರು ಆಮೇಲೆ 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 ಅದನ್ನು ನಾವು ಸ್ವಲ್ಪ ನಮ್ಮ ನಮ್ಮ ಇದಕ್ಕೆ ಬಂದಾಗ ನಾವು ಅದನ್ನು ಚೇಂಜ್ ಮಾಡಿದ್ದೀವಿ ಏನಕ್ಕೆ ಅಂದರೆ ನಮ್ಮವ್ರು ಬೇಕು ಫಸ್ಟು ಆಮೇಲೆ ಇನ್ನೊಬ್ಬರು ಅಂತ ನಾವು ನಮ್ಮವ್ರನ್ನ ಫಸ್ಟು ತೊಗೊಂಡಿದ್ದೀವಿ ಅಂತ ನಾನು ಆ ಇದು ಅನುಭವ ನಾನು ಹೇಳ್ತಾಯಿ ಈಗ ಚಿಕ್ಕ ಹುಡುಗ ಹಾಂ ನಾನು ಚಿಕ್ಕ ಹುಡುಗ ನಾನು ತೊಂಬತ್ತೆರಡಲ್ಲಿ ಬರುವಾಗ ನಂದು ಒಂದು ಹದಿನಾರು ಹದಿನೇಳು ವಯಸ್ಸಿರುತ್ತೆ ಸರ್ ನನ್ನ ಕೆಲಸಕ್ಕೆ ಬಂದಾಗ ಆವಾಗ ಏನಾಗ್ತದೆ ಅಂದರೆ ನಮ್ಮ ತಂದೆಯವ್ರಿಗೂ ಸ್ವಲ್ಪ ಹುಷಾರಂಗಾಗಿ ಆಗೋಯ್ತು ಆದಮೇಲೆ ನಮ್ಮ ತಂದೆಯವರು ಮಲಗಿದ್ರು ನಾನು ಏನು ಮಾಡೋಣ ಈಗ ಅಂತ ನಾನು ಇದು ಮಾಡಿದಾಗ ನನಗೆ ಒಂದು ಮೂರು ಜನ ತುಂಬ ಸಪೋರ್ಟ್ ಮಾಡಿದ್ರು ಒಂದು ಡಾಕ್ಟರ್ ವಿಷ್ಣುವರ್ಧನ್ ಸಾರು ಆಮೇಲೆ ಜಗ್ಗೀಶ್ ಸಾರು ಆಮೇಲೆ ಡೈರೆಕ್ಟರ್ ಡಿ ರಾಯೇಂದ್ರ ಬಾಬು ಅವರಂತ ಇದ್ದರು ಅವರು ಮೂರು ಜನ ನನಗೆ ತುಂಬ ಸಪೋರ್ಟ್ ಮಾಡಿದ್ರು ಕಾರಣ ಅಂದರೆ ನಮ್ಮ ಅಪ್ಪ ಅವರು ರೆಗ್ಯುಲರಾಗಿ ಅವ್ರಿಗೆ ಕೆಲಸ ಮಾಡ್ತಾಯಿದ್ರು ಅವರು ಹುಷಾರಿಲ್ಲ ಅಂದಮೇಲೆ ಸರಿ ನಮ್ಮ ಹುಡುಗ ಮಾಡ್ತಾನೆ ಇವನು ಕೆಲಸ ಚಿಕ್ಕೋನ ಇದ್ರೂ ಕೆಲಸ ಮಾಡ್ತಾನೆ ಅಂತ ಅವರು ತುಂಬ ನನ್ನ ಮೇಲೆ ಭರವಸೆ ಇಟ್ಕೊಂಡು ಎಲ್ಲ ಕಂಪ್ನಿಗಳಲ್ಲೂ ಹೇಳ್ತಾಯಿದ್ರು ಆ ಸ್ವಲ್ಪ 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 ಬರ್ತಾಯಿತ್ತು ಸರ್ ಕೆಲಸ ಹೊಳಿತೀನಿ ಸರ್ ಚೆನ್ನಾಗಿ ಹೊಳಿತೀನಿ ಬಟ್ ಆ ಟೈಮಲ್ಲಿ ಹೆಂಗೆ ಅಂದರೆ ಡೈರೆಕ್ಟರ್ ಹತ್ರ ಹೆಂಗೆ ಮಾತಾಡೋದು ಪ್ರೊಡ್ಯೂಸರ್ ಹತ್ರ ಹೆಂಗೆ ಮಾತಾಡೋದು ಆರ್ಟಿಸ್ಟ್ ಹತ್ರ ಹೆಂಗೆ ಮಾತಾಡೋದು ಅಂತ ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ ಆ ಟೈಮಲ್ಲಿ ನನಗೆ ಗೊತ್ತಿರಲಿಲ್ಲ ನಾನು ರೂಮಲ್ಲಿ ಕೆಲಸ ಮಾಡ್ತಾ ಇದ್ದೆ ದಿಢೀರಂತ ನಮ್ಮ ಅಪ್ಪನಿಗೆ ಯಾವಾಗ ಹುಷಾರಾಗಿಲ್ಲ ಅಂತ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾದ ಮೇಲೆ ನಾನು ಆಚೆ ಬರಬೇಕು ಆಚೆ ಬರಬೇಕಾದ್ರೆ ನನಗೆ ಯಾಕೆ ಯಾರೂ ಬ್ಯಾಕ್ ಬೋನ್ ಇಲ್ಲ ಹೆಸರಿದೆ ನಮ್ಮ ದೊಡ್ಡ ನಮ್ಮ ಹೆಸರು ಇದೆ ದೊಡ್ಡ ಹೆಸರಿದೆ ರಾಮನಾಥ್ ಕಾಸ್ಟ್ಯೂಮರ್ ಅಂತ ದೊಡ್ಡ ಹೆಸರಿದೆ ಬಟ್ ನೆಕ್ಸ್ಟು ಲೆವೆಲ್ ಯಾರು ಮಾಡ್ತಾರೆ ಆ ಹೆಸ್ರನ್ನ ಯಾರು ಕರ್ಕೊಂಡು ಬರ್ತಾರೆ ಅನ್ನೋದು ನನಗೂ ತುಂಬ ಇದಿತ್ತು ಏನಾಗಿತ್ತು ಅವ್ರಿಗೂ ಸ್ವಲ್ಪ ಕಿಡ್ನಿ ಪ್ರಾಬ್ಲಮ್ ಆಗಿತ್ತು ಸರ್ ಸರಿಯಾಗಿ ಅದನ್ನು ನೋಡ್ಕೊಂಡಿಲ್ಲ ಅವರಿರೋ ಇರೋ ಅವ್ರು ತೋ ನೋಡ್ಕೊಂಡಿಲ್ಲ ಅದು ಕಿಡ್ನಿ ಆಗಿತ್ತು ನಮ್ಮ ತಂದೆ ಅವರಿಗೆ ಸರ್ ಅಲ್ಲಿ ಅದಾದಮೇಲೆ ಈಗ ನಾನು ನಡೆಸ್ಬೇಕಲ್ಲ ನಮ್ಮದು ದೊಡ್ಡ ಈಗ ಆಗಲ್ಲ ಇವ್ರ ಕೈಯ್ಯಲ್ಲಿ ಆಗಲ್ಲ ಇನ್ನು ನಾನು ನಡ್ಸ್ಕೋಬೇಕು ನನ್ನ ಹತ್ರ ಒಂದು ಹತ್ತು ಹದಿನೈದು ಜನ ಅಷ್ಟೆಂಟಿದ್ರು ನಮ್ಮ ಅಪ್ಪನ ಹತ್ರ ಅವರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ನಾನು ಸಂ ಅಲ್ಲಿರೋರು ಒಂದು ನಾಲ್ಕೈದು ಜನ ಇಲ್ಲಿರೋರು ಒಂದು ಹತ್ತು ಜನ ಆ ಥರ ಮಿಕ್ಸಿಂಗು ಹೈದ್ರಾಬಾದಿಂದ ಬರೋರು ಆ ಥರ ಮಿಕ್ಸಿಂಗ್ ಎಲ್ಲರೂ ಮಿಕ್ಸಿಂಗು ಆ ಟೈಮಲ್ಲಿ ನನಗೆ ಸರ ನನಗೊಂದು ಇದಿತ್ತು ಸರಿ ನೋಡೋಣ ನುಗ್ಗೋಣ ಏನಾಗುತ್ತೋ ನೋಡೋಣ ಅಂತ ಆಮೇಲೆ ನನಗೆ ಡಾಕ್ಟರ್ ವಿಷ್ಣು ಸಾರ್ ಬಂದು ತುಂಬ ಸಪೋರ್ಟ್ ಮಾಡಿದ್ರು ಅವ್ರು ನನ್ನ ಮಗನ ಅವ್ರನ್ನ ನಮ್ಮ ಅಪ್ಪಾಜಿಗಂತೂ ದೊಡ್ಡ ಸ್ಥಾನದಲ್ಲಿ ಇಟ್ಕೋಬೇಕು ಯಾಕಂದರೆ ನಾನು ಆ ಥರ ಅವ್ರ ಮನೇಲಿ ಬೆಳೆದಿರೋನು ಅವರು ಆಲ್ಮೋಸ್ಟು ಐವತ್ತು ಪಿಚ್ಚರ್ಗೆ ನಾನು ಕೆಲಸ ಮಾಡಿದ್ದೀನಿ ಸಾರ್ ಜೊತೇಲಿ ಅವರು ಮಗಳು ಕೀರ್ತಿ ಅಂತ ನನ್ನ ಅವರು ಸಿಸ್ಟರ್ ಥರ ಅವರು ನನ್ನ ತಮ್ಮನ ಥರ ನೋಡ್ತಾರೆ ಇಲ್ಲ ಅಣ್ಣನ ಥರ ನೋಡ್ತಾರೆ ನಾನು ಅವ್ರನ್ನ ತಂಗಿ ಥರನೋ ಅಕ್ಕನ ಥರನೋ ಎರಡು ಥರನೂ ನೋಡ್ಕೊಳ್ತೀನಿ ಯಾಕೆಂದರೆ ವಯಸ್ಸಲ್ಲಿ ದೊಡ್ಡವರಾಗಿದ್ರು ನಮ್ಮ ಬಾಡಿಯಲ್ಲಿ ನಾವು ದೊಡ್ಡದಾಗಿದ್ದೀವಲ್ಲ ಅದಕ್ಕೆ ಎಲ್ಲರೂ ಅನ್ನ ಅನ್ನ ಅಂತ ಕರೆಯೋದಷ್ಟು ಜಾಸ್ತಿ ನನ್ನ ಸರ್ ಹಂಗಾಯಿತು ಅವರು ನನ್ನ ಸಪೋರ್ಟ್ ಮಾಡಿದ್ರು ಸ ನೋಡಮ್ಮ ನನ್ನ ಬಾಬು ಇದ್ದಾನೆ ಮಾಡ್ತಾನೆ ಯಾರು ಬಂದ್ರೂ ಹಿಂಗೆ ಹೇಳ್ತಾ ಇದ್ರು ಅದರಿಂದ ನನಗೆ ಕೆಲಸದಲ್ಲಿ ಟೆನ್ಷನ್ ಇರಲಿಲ್ಲ ಬಟ್ ಇಲ್ಲ ಬರೀ ಫೋನಲ್ಲಿ ಅಲ್ಲ ಎಲ್ಲ ಬರೀ ಫೋನ್ ಕಾಂಟ್ಯಾಕ್ಟ್ಸೆ ಹಂಗೆ ನಡೀತಾ ಇರುವಾಗ ಇವರು ನನ್ನ ಸಪೋರ್ಟ್ ಮಾಡಿದ್ರಿಂದ ನನಗೆ ತುಂಬ ಹೆಲ್ಪ್ ಆಯಿತು ಹಂಗೆ ನಮ್ಮ ಬೆಳವಣಿಗೆ ಆಯಿತು ಹಂಗೆ ಹಂಗೆ ಮಾಡ್ತಾ ಕೆಲಸ ಮಾಡ್ತಾ ಇದ್ದ ಒಂದು ಹೆಸ್ರು ನಮಗಂತ ಒಂದು ಹೆಸ್ರು ಬಂತು ರಾಮನಾಥ್ ಮಗ ಬಾಬು ಅನ್ನೋದು ಹೋಗಿ ಬಾಬು ಅವರಪ್ಪ ರಾಮನಾಥ್ ಅಂತ ಬಂದಿತ್ತು ಆಯಿತು ಯಾಕೆಂದ್ರೆ ನಾನು ಆ ಥರ ಎಲ್ಲರೂ ನಮ್ಮ ನಮ್ಮ ಆವಾಗ ನಮ್ಮ ಬೆ ಬೆಂಗಳೂರಲ್ಲಿರೋ ಸ್ಟಾಫ್ಗಳು ತುಂಬ ಸಪೋರ್ಟ್ ಮಾಡಿದ್ರು ನಮ್ಮ ಅಸ್ಟೆಂಟ್ಗಳಾಗಿ ಯಾಕೆಂದರೆ ನಂದು ಒಬ್ಬಂದೇ ಇಲ್ಲಿ ಏನು ಮಾಡೋಕ್ಕಾಗಲ್ಲ ಈಗ ನಾನು ಒಂದು ಕಂಪ್ನಿ ನಾನು ಹಿಡ್ದಾಗ ಏನಾಗತ್ತೆ ಅಂದರೆ ನಾನು ಒಬ್ಬನೇ ಹೋಗಿ ಏನು ಮಾಡೋಕ್ಕಾಗಲ್ಲ ನನ್ನ ಹಿಂದೆ ಇರ್ತಾರೆ ಒಂದು ಹತ್ತು ಜನ ಕೆಲಸದವರು ಅವರು ಸಪೋರ್ಟ್ ಬೇಕು ಯಾವತ್ತು ಯಾರಾದ್ರೂ ನೀವು ಯಾವ ಒಂದು ದೊಡ್ಡ ದಿನಿಸ್ಟಿಕ್ ಹೋದ್ರೂ ನೀವು ಒಬ್ಬರ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ ನಮ್ಮ ಹಿಂದೆ ಬ್ಯಾಕ್ ಬೋನಾಗಿ ನಮ್ಮ ಕೆಲಸಗದವ್ರು ಇರ್ತಾರೆ ಅವರು ನನ್ನ ಅಣ್ಣ ತಮ್ಮ ಅಂತ ಅಂದ್ಕೊಂಡಿದ್ದಾರೆ ಆವತ್ತು ಅದರಿಂದ ನನಗೆ ಫುಲ್ಲು ಫ್ಲೆಕ್ಸಾ ಫ್ಲೆಕ್ಸಿಬಲ್ ಆಯಿತು ಎಲ್ಲ ವಿಷಯಗಳೂ ಆಮೇಲೆ ಈಗ ಇರೋ ನಮ್ಮ ಕಾಸ್ಟ್ಯೂಮ್ ಅಸ್ಟೆಂಟುಗಳೆಲ್ಲ ಬಂದು ತುಂಬ ಸಪೋರ್ಟ್ ಇದ್ದರು ಆವಾಗ ನಮ್ಮ ಅಪ್ಪನ ಹತ್ರ ನಾನು ಹೇಳಿದ್ದೀನಿ ಸ ಅಪ್ಪ ಹೇಳಿದ್ರು ಏ ಯಾಕೆ ನಿನಗೇನು ಕಷ್ಟ ಆಗ್ತಾ ಇದೆ ಏನಂತ ಸುಮ್ಮನೆ ಇದ್ರು ಹೆಂಗೆ ಯಾಕೆ ಅವ್ರಿಗೆ ಕಿಡ್ನಿ ಫೇಲ್ರಾದ್ರೂ ಕೆಲಸ ಮಾಡಿಲ್ಲ ಅಂದ್ರೂ ಅವ್ರ ಅನುಭವ ಇದೆಯಲ್ಲ ಸರ್ ಅನುಭವ ನನಗೆ ಹೇಳ್ತಾಯಿದ್ರು ಹಿಂಗಿರಬೇಕು ಹಿಂಗಿರಬೇಕು ಹೇಳ್ತಾ ಇದ್ದರು ನಾನು ಅದು ಅದನ್ನೇ ನೋಡಿಕೊಂಡು ನಮ್ಮವ್ರನ್ನ ಆದಷ್ಟು ಒಬ್ಬೊಬ್ಬರನ್ನ ಒಬ್ಬೊಬ್ಬರನ್ನ ಇಲ್ಲಿ ಒಬ್ಬೊಬ್ಬರನ್ನ ಟ್ರೈನ್ ಮಾಡಿ ಕೆಲಸದಲ್ಲಿ ಒಂದೊಂಚೂರು ಗೊತ್ತು ಸರ್ ಯಾರೂ ಕೆಲಸ ಬಂದಾಗ ಫುಲ್ ಫ್ಲಿಡ್ಜ್ ಆಗಿ ಯಾರೂ ಬರಲ್ಲ ಸರ್ ಒಬ್ಬೊಬ್ಬರು ಒಂದೊಂದು ಈಗ ಅವರು ಶರ್ಟ್ ಉಳಿಯೋದ್ರಲ್ಲಿ ದೊಡ್ಡದಾಗಿರ್ತಾರೆ ಒಬ್ಬರು ಪ್ಯಾಂಟ್ ಉಳಿಯೋದು ಅವ್ರಿಗೆ ಇದಿಲ್ಲಪ್ಪ ಸಿನಿಮಾ ಕೆಲಸ ಎಲ್ಲನೂ ರೆಡಿ ಮಾಡಬೇಕು ಅಂತ ನಾನು ಅವ್ರಿಗೆ ಟ್ರೈನಿಂಗು ನಮ್ಮ ನಮ್ಮ ಹತ್ರ ಬರೋರ್ ಎಲ್ಲರಿಗೂ ಟ್ರೈನಿಂಗ್ ಕೊಡೋದು ಇಲ್ಲಪ್ಪ ಹಿಂಗಿದ್ರೆ ಇದಾಗುತ್ತೆ ನಿನಗೆ ಒಳ್ಳೆಯದಾಗುತ್ತೆ ಜೀವನದಲ್ಲಿ ಸಂಬಳ ಕಮ್ಮಿನೇ ಇತ್ತು ಬಟ್ಟು ಇಂಟ್ರೆಸ್ಟ್ ಇರಬೇಕು ಕೆಲಸ ಮಾಡಬೇಕಾದ್ರೆ ಇಂಟ್ರೆಸ್ಟ್ ಇರಬೇಕು ಅಂತ ಹೇಳಿ ಅವ್ರನ್ನ ಬ್ರೈನ್ ವಾಶ್ ಮಾಡಿ ಎಲ್ಲ ಮಾಡಿ ಅವ್ರನ್ನ ಸೆಟ್ ಮಾಡಿದೆ ಆ ಸೆಟ್ ಮಾಡಿದ ಮೇಲೆ ನನಗೆ ಈಗ ಒಂದು ನಾಲ್ಕು ಕಂಪ್ನಿ ನಾನು ಕೆಲಸ ಮಾಡ್ತಾ ಇರುವಾಗ ನಾಲ್ಕು ಜನಕ್ಕೆ ನಾಲ್ಕು ಹನ್ನೆರಡು ಜನ ಬೇಕು ನನಗೆ ಎಲ್ಲ ಕಡೆ ನಾನು ಹೋಗೋಕ್ಕಾಗಲ್ಲ ನಾನು ಎಲ್ಲ ಡಿವೈಡ್ ಮಾಡ್ತಾ ಇದ್ದೆ ನೋಡಪ್ಪ ಈ ಕೆಲಸ ನಿಮ್ಮದು ಈ ಕೆಲಸ ನಿಮ್ಮದು ಅಂತ ಡಿವೈಡ್ ಮಾಡಿ ಒಬ್ಬೊಬ್ಬರನ್ನ ಹಂಗಂಗೆ ಸಪೋರ್ಟ್ ಮಾಡಿ ಕ ಒಂದು ಕಡೆ ನಮ್ಮ ದೇವ್ರನು ಒಂದು ಕಡೆ ನಮ್ಮ ಶಿವವರು ಅವ ಆ ಥರ ಒಬ್ಬೊಬ್ಬರು ಆಮೇಲೆ ಒಂದು ಕಡೆ ಶಿವರಾಜನವರು ಒಂದು ಕಡೆ ಪ್ರಸನ್ನವರು ಆ ಥರ ಒಬ್ಬೊಬ್ಬರು ಡಿವೈಡ್ ಮಾಡ್ತಾ ಹೋಗ್ತಾ ಇದ್ದೆ ಈ ಕೆಲಸ ನೀವು ಮಾಡಿ ನಿಮ್ಗೆ ಏನಾರ ಇದಿದ್ರೆ ಪ್ರಾಬ್ಲಮ್ ಇದ್ದರೆ ನನ್ನ ಹತ್ರ ಬಂದು ಮಾತಾಡಿ ಲಾಸ್ಟಲ್ಲಿ ನನಗೆ ಯಾವುದೂ ಇದು ಮಾಡಬೇಡಿ ನಾನು ಎಲ್ಲ ನಾನು ನೋಡ್ಕೊತೀನಿ ನಿಮ್ಮನ್ನ ಅಂತ ಹೇಳಿ ಅವ್ರನ್ನ ಮಾಡಿ ನನಗೆ ತುಂಬ ಸಪೋರ್ಟ್ ಮಾಡಿದ್ರು ನಮ್ಮ ಹುಡುಗರು ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಅದಕ್ಕೆ ನಾನು ಈ ನಮ್ಮ ಗಂಧದ ಗುಡಿ ಕ್ರಿಯೇಷನ್ ಕಡೆಯಿಂದ ನಾನು ಒಂದು ಅವ್ರಿಗೂ ದೊಡ್ಡದಾಗಿ ಒಂದು ನಮಸ್ಕಾರ ಹೇಳಬೇಕು ಏನಕ್ಕೆ ಅಂದರೆ ಅವ್ರು ನನಗೆ ಅಷ್ಟು ಸಪೋರ್ಟ್ ಮಾಡಿಲ್ಲ ಅಂದರೆ ನಾನು ಇಷ್ಟು ಹತ್ರಕ್ಕೆ ಬೆಳೆಯೋದಕ್ಕೆ ಚಾನ್ಸೇ ಇಲ್ಲ ಅದಾದಮೇಲೆ ನನಗೊಂದು ಹೆಸರು ಬಂತು ಆಮೇಲೆ ಸರ್ ಡಿ ರಹೇಂದ್ರ ಬಾಬು ಸರ್ ನನಗೆ ಒಂದು ನಾಲ್ಕೈದು ವರ್ಷದಲ್ಲಿ ಹೆಸರು ಬಂದುಬಿಟ್ಟಿದೆ ಸರ್ ಇಪ್ಪತ್ತು ವರ್ಷಕ್ಕೆ ನಾನು ಇಪ್ಪತ್ತು ವರ್ಷಕ್ಕೆ ದೊಡ್ಡ ದೊಡ್ಡ ಪಿಕ್ಚರ್ ಮಾಡಿದ್ದೆ ಸರ್ ಸೂರ್ಯವಂಸವಂ ಸಿಂಹಾದ್ರಿ ಸಿಂಹ ಆಪ್ತ ಮಿತ್ರ ಆತ ಆ ಕಡೆ ಈ ಕಡೆ ಬಂದು ಸುದೀಪ್ ಸಾರ್ಗೆ ಹತ್ರ ಒಂದು ಏಳು ಎಂಟು ವರ್ಷ ಅವ್ರ ಪರ್ಸ್ನಲ್ ಆಗಿ ಕೆಲಸ ಮಾಡಿದ್ದೆ ಅಪ್ ಟು ಸ್ವಾತಿ ಸ್ವಾತಿ ಮುತ್ತು ನನ್ನ ಸ್ಟಾರ್ಟಿಂಗು ಅದು ಡಿ ರಹೇಂದ್ರ ಬಾಬು ಅವ್ರ ಕಡೆಯಿಂದ ನನಗೆ ಆಗಿರೋದು ಅವರು ನನಗೆ ಗಾಡ್ ಫಾದರ್ ಥರ ಅವರು ನಮಗೆ ಹೆಂಗೆ ವಿಷ್ಣು ಸರ್ ಅಪ್ಪಾಜಿನೋ ಇವ್ರು ಗಾಡ್ ಫಾದರ್ ಥರ ಇವರು ನನಗೆ ತುಂಬ ಸಪೋರ್ಟ್ ಮಾಡಿದ್ರು ರಾಯೇಂದ್ರ ಬಾಬು ಎಲ್ಲಿ ಹೋದ್ರು ನನ್ನ ಕಾಸ್ಟ್ಯೂಮರ್ ಬಾಬು ಅವ್ರನ್ನ ಹಾಕ್ಕೊಳ್ಳಿ ನಿಮ್ಗೆ ಏನು ತೊಂದರೆ ಆಗೋಲ್ಲ ನಿಮಗೇನಿದ್ರು ನಾನು ಇದ್ದೀನಿ ಅಂತ ಪ್ರೊಡ್ಯೂಸರ್ಗೆ ಅವರು ಹೇಳೋರು ಯಾಕಂದರೆ ನಾನು ಅಷ್ಟು ಅವ್ರ ಹತ್ರ ತುಂಬ ಅಷ್ಟು ಕ್ಲೋಸ್ ಆಗಿದ್ದೆ ಅದಾದಮೇಲೆ ಜಗ್ಗೀಶ್ ಅನ್ನ ತುಂಬ ಸಪೋರ್ಟ್ ಮಾಡಿದ್ರು ನಾನು ಫಸ್ಟ್ ಫಸ್ಟು ಫ್ಲೈಟ್ ಹತ್ತಿದ ಕಾರಣ ಅವರೇ ಅವರು ಪಿಚ್ಚರಿಂದಲೇ ನಾನು ಫ್ಲೈಟ್ ಹತ್ತಿದ್ದು ಯಾಪಕ ಇಲ್ಲ ಕುಬ್ಬೇರನೋ ಯಾವುದೋ ಮೂವಿ ಅರ್ಜೆಂಟು ಡ್ರೆಸ್ ಬೇಕಾಯಿತು ಅವರಿಗೆ ಸಾಂಗ್ ಕಾಸ್ಟ್ಯೂಮ್ಸ್ ರೆಡಿ ಮಾಡಬೇಕಾಯಿತು ಅರ್ಜ್ ನಾಳೆ ನಾಡಿದ್ದು ಶೂಟಿಂಗ್ ಇದೆ ಅಂತ ಹೇಳಿದ್ರು ಏನು ಮಾಡೋದು ಅವಾಗ ಬೆಂಗಳೂರು ತ ಬೆಂಗ್ಳೂರು ಆವಾಗ ಹೆಂಗಂದರೆ ಕಾಸ್ಟ್ಯೂಮ್ಸ್ ಅಷ್ಟು ಸಿ ಒಳ್ಳೇದು ಸಿಗ್ತಾ ಇರಲಿಲ್ಲ ಏನು ಬೇಕಾದರೂ ನಾವು ಬಾಂಬೆಗೆ ಹೋಗ್ಬೇಕು ಇಲ್ಲ ಚೆನ್ನೈಗೆ ಹೋಗಬೇಕು ಇಲ್ಲ ಹೈದ್ರಾಬಾದ್ಗೆ ಹೋಗ್ಬೇಕಾಯಿತು ಫಿಲ್ಮ್ ಇಂಡಸ್ಟ್ರಿ ಜಾಸ್ತಿ ಅಲ್ಲಿ ಇವಾಗ ಬ್ಯಾಂಗ್ಳೂರಲ್ಲಿ ನಂಬರ್ ಒನ್ ಕಾಸ್ಟ್ಯೂಮ್ಸ್ ರೆಡಿಮೇಡಲ್ಲಿ ನಂಬರ್ ಒನ್ ಸಿಗ್ತಾಯಿದೆ ಬಟ್ ಆ ಟೈಮಲ್ಲಿ ನಾನು ಹೇಳ್ತಿರೋದು ಆಲ್ಮೋಸ್ಟ್ ಎರಡು ಸಾವ ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೇಳು ಪಿರಿ ನಾನು ಹೇಳ್ತಿರೋದು ಆ ಟೈಮಲ್ಲಿ ನಾನು ನಮ್ಮ ಬಾಬುಗೆ ದುಡ್ಡು ಕೊಡಿ ಫ್ಲೈಟ್ ಟಿಕೆಟ್ ಬುಕ್ ಮಾಡಿಸಿ ಅಂತ ಹೇಳಿ ನಮ್ಮ ಜಗೀಶನ್ನ ಇಮಿಟ್ಲಿ ಹೋಗಿ ಏನು ಬೇಕೋ ಪರ್ಚೇಸ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಕಳಿಸಿ ನಾನು ಇಮಿಟ್ಲಿ ಹೋಗಿ ಅಲ್ಲಿ ಆಮೇಲೆ ಕಾಸ್ಟ್ಯೂಮರ್ಸು ಅಲ್ಲಿ ಹೋಗಿದ ತಕ್ಷಣ ಕೆಲಸ ಮಾಡೋಕ್ಕೆ ರೆಡಿ ಇದ್ದರು ನಾನು ತೊಗೊಂಡೋಗಿ ಅಲ್ಲೇ ಪರ್ಚೇಸ್ ಮಾಡಿ ಅಲ್ಲೇ ಹೊಲಿಸ್ಕೊಂಡು ಟೂ ಡೇಸಲ್ಲಿ ಬಂದುಬಿಟ್ಟಿದ್ದೀನಿ ಆದ್ದರಿಂದ ಅವ್ನು ಇವತ್ತು ನೆನೆಸ್ಕೋಬೇಕು ನಾನು ಫಸ್ಟ್ ಟೈಮ್ ನನಗೆ ಅದಾದಮೇಲೆ ಒಂದು ನೂರು ನೂರೈವತ್ತು ಸತಿ ಫ್ಲೈಟ್ ಹತ್ತಿದ್ದೀನಿ ಅದು ಬೇರೆ ವಿಷಯ ಬಟ್ ಅವತ್ತು ಆ ಸಾರು ಒಂದು ಇದರಿಂದ ನನಗೆ ಜಗ್ಗೀಶನ್ನ ಇರೋದರಿಂದ ನನಗೆ ಚೆನ್ನೈಗೆ ಹೋಗಿದೆ ಸರ್ ಚೆನ್ನೈಗೆ ಹೋಗಿದೆ ಚೆನ್ನೈಗೆ ಹೋಗಿ ಅಲ್ಲೇ ಇಮಿಡಿಯಟ್ಲಿ ಪರ್ಚೇಸ್ ಮಾಡಿಕೊಂಡು ನೈಟ್ ನೈಟ ರೆಡಿ ಮಾಡಿ ಮಾರ್ನ ದಿನ ರೈಟಿಂಗ್ ಮಾಡಿ ಮತ್ತು ನೈಟ್ ಮತ್ತು ಟ್ರೈನಲ್ಲಿ ಬಂದುಬಿಟ್ಟು ಬೆಳಗ್ಗೆ ಸಾರಿಗೆಲ್ಲ ಟ್ರೈಲ್ ಕೊಟ್ಬಿಟ್ಟು ಬೆಳಗ್ಗೆ ಸಾಂಗು ಸಾರು ಯಾರು ಮೇಡಮ್ ಇಲ್ಲ ನನಗೆ ತುಂಬ ಮರ್ತಿದ್ದೀನಿ ಅದು ಆ ವಿಷಯ ಅದೊಂದು ಜಗ್ಗೀಶ್ ನನಗೆ ಚಿರುಣಿ ನಾನು ಅವರು ಕ ನನಗೆ ಅವ್ರ ಹತ್ರ ಒಂದು ಹದಿನೈದು ವರ್ಷ ಕೆಲಸ ಮಾಡಿದ್ದೀನಿ ಸರ್ ಅಪ್ ಟು ನೀರು ದೋಸೆ ಅವ್ರಿಗೆ ಕೆಲಸ ಮಾಡಿದ್ದೀನಿ ಸೋಮ ಪಿಚ್ಚರಿಂದ ಸಾರ್ ಹತ್ರ ನೀರು ದೋಸೆಯವ್ರಿಗೆ ಮಾಡಿದ್ದೀನಿ ನೂರು ದೋಸೆ ಆದಮೇಲೆ ಒಂದು ಚೂರು ಸಾರ್ ಗ್ಯಾಪ್ ಆಯಿತು ಅದಾದಮೇಲೆ ಸ್ವಲ್ಪ ಹಾಂ ಆ ನಾನೇ ಪರ್ಮನೆಂಟ್ ಸರ್ ನನ್ನ ಹಂಗೆ ಇತ್ತು ಕೆಲಸಗಳು ನನ್ನ ಇತ್ತು ಸುದೀಪ್ ಸಾರ್ ಹತ್ರ ಒಂದು ಏಳು ವರ್ಷ ಮಾಡಿದ್ದೀನಿ ಒಳ್ಳೆಕ್ಕೆ ಬಟ್ ಅವ್ರ ಹತ್ರ ಕಳ್ ಕಳಿಯೋದು ತುಂಬ ಜಾಸ್ತಿ ಇತ್ತು ಸರ್ ಸುದೀಪ್ ಸರ್ ಹತ್ರ ಏನಕ್ಕೆಂದರೆ ಅವರು ಕಾಸ್ಟ್ಯೂಮ್ನ ಚೇಂಜ್ ಮಾಡಿದರು ಅವರು ಈಗ ಪ್ಯಾಟ್ರನ್ಸ್ ಆಗಲಿ ಏನಾದಾಗಲಿ ಅವ್ರು ಯಾಕಂದರೆ ನಾಲೆಜು ಅವರು ಅದರಿಂದ ಪ್ರತಿಯೊಂದು ಅವ್ರಿಗೆ ಗೊತ್ತಿದೆ ಈ ಥರ ಇದ್ದರೆ ಚೆನ್ನಾಗಿದೆ ಈ ಥರ ಟ್ರೈ ಮಾಡೋಣ ಈ ಥರ ಇದ್ರೆ ಚೆನ್ನಾಗಿದೆ ಈ ಥರ ಯಾಕಂದರೆ ಅವರು ರೆಗ್ಯುಲರ್ ಕಾಸ್ಟ್ಯೂಮ್ ಪ್ಯಾಟ್ರನ್ ಬಿಟ್ಟು ಸ್ವಲ್ಪ ಆಚೆ ತೆಗೆದವ್ರೆ ಸುದೀಪ್ ಸರ್ ಬಂದ ಮೇಲೆ ಕಾಸ್ಟ್ಯೂಮ್ ನಿಮಗೆ ಚೇಂಜ್ ಆಗಿದೆ ಬೇಕಾದ್ರೆ ನೀವು ನೋಡಿ ಅವರು ಬೇರೆ ಅವ್ರ ಪಿಕ್ಚರ್ಗಳು ನೋಡ್ತಾ 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 ಬಂದಾಗ ಸುದೀಪ್ ಸರ್ ಪಿಕ್ಚರ್ಗಳು ನೋಡಿದಾಗ ನೋಡಿ ಅವ್ರದ್ದು ಪಿಕ್ಚರ್ ಕಾಸ್ಟ್ಯೂಮ್ಸ್ ಆಗಲಿ ಏನಾಗಲಿ ಸ್ವಲ್ಪ ಚೇಂಜಸ್ ಇರ್ತದೆ ರೆಗ್ಯುಲರ್ ಪ್ಯಾಟ್ರನಲ್ಲಿ ಇರಲ್ಲ ಆ ಥರ ಅವರು ಅದಾದಮೇಲೆ ಮುರಳಿ ಹತ್ರ ಒಂದು ಒಂದು ಆರು ವರ್ಷ ಕೆಲಸ ಮಾಡೋಕ್ಕೂ ಒಳ್ಳೇದಾಯಿತು ನನಗೆ ಅವ್ರ ಹತ್ರ ಶ್ರೀಮುರಳಿ ಹತ್ರ ಮಾಡಿದ್ದೀನಿ ಅವ್ರದ್ದು ಆಲ್ಮೋಸ್ಟು ಉಗ್ರಂ ವರ್ಕ್ ಮಾಡಿದೆ ಸರ್ ಉಗ್ರಂ ಉಗ್ರಂ ಲಾಸ್ಟ್ ನಾನು ಅವ್ರದ್ದು ಅದ್ರ ಜೊತೆ ಕೆಲಸ ಮಾಡಿದ್ದು ಅವರು ಏನಂದರೆ ಅವ್ರು ಆದಮೇಲೆ ಒಂಚೂರು ಯಾಕೆಂದ್ರೆ ಸರ್ ಒಂದು ಸ್ಟೆಪ್ ಏನಂದರೆ ನಾವು ಅಷ್ಟೊಂದು ಓದಿಲ್ಲ ಈಗ ಈಗಿರೋ ಡೈರೆಕ್ಟ್ರುಗಳು ಪ್ರೊಡ್ಯೂಸರ್ಸು ಎಲ್ಲ ಬಂದು ಸ್ವಲ್ಪ ಇಂಗ್ಲೀಷ್ ನಾಲೇಜು ಕಂಪ್ಯೂಟರ್ ನಾಲೇಜು ಎಲ್ಲ ಕೇಳ್ತಾವ್ರೆ ಈಗ ನಮಗೆ ಅಷ್ಟೊಂದು ನಾಲೆಜು ಇಲ್ಲ ನಾನು ನಮ್ಮ ಈಗ ನಮ್ಮ ಕೆಲಸಕ್ಕೆ ಬರೋವ್ರಿಗೆ ನಾನು ಏನು ಹೇಳ್ತಿದ್ದೆ ಅಂದರೆ ಚೆನ್ನಾಗಿ ಇದರಲ್ಲಿ ಓದಿ ಇದು ಓದಿ ಇದರ ಮೇಲೆ ನೀವು ಏನೇನು ಮಾಡ್ತೀರೋ ಮಾಡಿ ಅದಕ್ಕೆ ನಾವು ಬೇಕಾದ್ರೆ ಸಪೋರ್ಟ್ ಮಾಡ್ತೀವಿ ಏಕೆಂದರೆ ನಮಗೂ ಇಂಗ್ಲೀಷ್ ನಾಲೆಜ್ ಇಲ್ಲ ಅಂದರೆ ನಮಗೂ ಚೂರು ಕಮ್ಮಿ ಮಾಡಿದ್ರು ಇಂಡಸ್ಟ್ರಿಯಲ್ಲಿ ಹೆಂಗೆ ಏನಾಗುತ್ತೆ ಅಂದರೆ ಅದೇ ಹೊಸ ನೀರು ಇರುವಾಗ ಹಳೆ ನೀರು ಹೋಗ್ತಾ ಇರುವಾಗ ಹೊಸ ನೀರು ಬರಲೇಬೇಕಲ್ಲ ಸರ್ ಎಲ್ಲಿದ್ರೂ ಹಂಗೇನೆ ನಮಗೆ ಆ ಥರ ನಡೀತಾ ಇರುವಾಗ ಇಲ್ಲ ಸರ್ ಈಗ ನಮಗೆ ಕಂಪ್ಯೂಟರ್ ಓಪನ್ ಮಾಡಿ ನೋಡಬೇಕು ಈಗ ನಮಗೆ ಅದು ಗೊತ್ತಿಲ್ಲ ನಮ್ಮ ಜನ್ರೇಷನ್ಗೆ ಈಗ ಈ ಜನ್ರೇಷನ್ಗೆ ಸ್ವಲ್ಪ ಡಿಫ್ರೆನ್ಸ್ ಇದೆ ನಮ್ಮ ತಂದೆಯವ್ರ ಜನ್ರೇಷನ್ ಬೇರೆ ಇತ್ತು ಅವರು ಕಾಸ್ಟಮರ್ ಆಗಿ ಕೆಲಸ ಮಾಡಿದ್ರು ಅವ್ರ ಜನ್ರೇಷನು ಒಂಥರ ಅದಾದ್ಮೇಲೆ ನಮ್ಮದು ಮಿಡ್ ರೇಂಜ್ ಬಂದಿದೆ ನಮ್ಮದು ಒಂಚೂರು ನಾಲೇಜಬಲ್ ಏಕೆಂದರೆ ಒಂಚೂರು ಒಬ್ಬ ಎಲ್ಲ ಕಡೆಯೂ ಬುಕ್ಸ್ ನೋಡೋದು ಆಮೇಲೆ ಒಳ್ಳೆ ಒಳ್ಳೆ ಫ್ಯಾಷನ್ ಟಿ ವಿ ಬಂದಿದೆ ಆಮೇಲೆ ಯಾವುದೋ ಪಿಂಟ್ರೆಸ್ಟ್ ಅಂತ ಇದೆ ಎಲ್ಲರೂ ನೋಡಿಕೊಂಡು ಅದನ್ನು ಏನು ಪ್ಯಾಟರ್ನ್ ಬರುತ್ತೆ ನೋಡಿಕೊಂಡು ಮಾಡೋದು ಒಂದು ಆಗಿದೆ ಈಗ ನೆಕ್ಸ್ಟ್ ಜನ್ರೇಷನ್ ಹೆಂಗಂದ್ರೆ ಈಗಿರೋದು ನೀವು ಪ್ರೊಫೆಷನಾಗಿ ಹೋದ್ರೇ ವರ್ಕೌಟ್ ಆಗುತ್ತೆ ಸರ್ ನೀವು ನಾನು ಕೆಲಸ ಕಲ್ತಿದ್ದೀನಿ ನಾನು ಬರೋದು ಬ ನನಗೆ ನಾಲೆಜ್ ಇಲ್ಲ ಅಂತ ಬಂದರೆ ಬರೀ ಟೈಲರಾಗಿ ಕೂತಿರಬೇಕು ಒಂದು ದೊಡ್ಡ ಮಟ್ಟಕ್ಕೆ ಕಾಮ ಕಾಸ್ಟ್ಯೂಮರ್ ಆಗಿ ಡಿಸೈನರಾಗಿ ಆಗೋಕ್ಕಾಗಲ್ಲ ಬರೀ ಟೈಲರಾಗಿ ಕುತ್ಕೋಬೋದು ನೀವು ಕೆಲಸ ಕಲ್ತಿದ್ರೆ ಟೈಲರಾಗಿ ಆಗಿ ಕುತ್ಕೋಬೋದು ಈಗ ನೆಕ್ಸ್ಟ್ ಜನ್ರೇಷನ್ಗೆ ಹಂಗಿದ್ರೇ ವರ್ಕೌಟ್ ಆಗುತ್ತೆ ಇಲ್ಲಾಂದ್ರೂ ಚಾನ್ಸೇ ಇಲ್ಲ ಏನಕ್ಕೆ ಈಗೆಲ್ಲ ಡೈರೆಕ್ಟ್ರೆಲ್ಲ ಬಂದು ಓದಿರೋರು ಬುದ್ಧಿವಂತರು ಪ್ರತಿಯೊಂದು ನಾಲೆಜಬಲ್ ಇದೆ ಅದಕ್ಕೆ ಮೀರಿ ನಾವು ಕೆಲಸ ಮಾಡಬೇಕು ಈಗ ನೀವು ಒಂದು ಪ್ಯಾಟ್ರನ್ ಅಂತ ಹೇಳಿದಾಗ ನಾವು ಅವ್ರಿಗೆ ಒಂದು ಹತ್ತು ಥರ ಇದು ಕೊಡಬೇಕು ಡಿಸೈನ್ಸ್ ಕೊಡಬೇಕು ನಮಗೆ ಆ ನಾಲೆಜ್ ಕಂಪ್ಯೂಟರ್ ನಾಲೆಜ್ ಅಂದರೆ ನೀವು ಹೆಂಗೆ ಕೊಡೋಕ್ಕಾಗತ್ತೆ ಕಳಿಸ್ಬೇಕು ಹಾಂ ಕಂಪ್ಯೂಟರ್ ಸಿಸ್ಟಮಲ್ಲಿ ತೆಗಿಬೇಕು ನಾನು ಅದನ್ನು ಸ್ಕ್ರೀನ್ಶಾಟ್ ತೆಗಿಬೇಕು ಪ್ಲಸ್ ಅವ್ರು ಕಳಿಸ್ಬೇಕು ಇದನ್ನ ನಾನು ಹಿಂಗೆ ಚೇಂಜ್ ಮಾಡ್ತೀನಿ ಅಂತ ಡ್ರಾ ಮಾಡಬೇಕು ಇದೆಲ್ಲ ಒಂದು ನೀವು ಪ್ರೊಫೆಷನಲ್ ಕಲ್ತಿದ್ರೆ ಮಾತ್ರ ಬರುತ್ತೆ ಬರೀ ಟೈಲರ್ ಕೆಲಸ ಮಾಡ್ಕೊಂಡಿದ್ರೆ ಬರೋಲ್ಲ ಅದು ಈಗ ಬ ಇದೆ ಒಂದೊಂದು ಒಂದೊಂದು ಬದಲಾವಣೆಗಳು ಇದೆ ಅದರಿಂದ ಏನಾಗಿದೆ ಅಂದರೆ ಈಗ ನಾನು ಯಾಕೆ ದೊಡ್ಡ ದೊಡ್ಡ ಆರ್ಟಿಸ್ಟ್ ಆಗ್ತಾ ಇಲ್ಲ ಅಂದ್ರೆ ಕಾರಣ ಈ ಒಂದು ಪ್ರಾಬ್ಲಮ್ ಇಂದಾನೆ ಈಗ ನಾವು ನಾಳೆ ಈಗ ಶ್ರೀಮುರಳಿ ಅವರು ಕರೀತಾರೆ ಬಾಬು ಅವರೇ ಈ ಥರ ಕೆಲಸ ಇದೆ ಈ ಥರ ಮಾಡಬೇಕು ಡೈರೆಕ್ಟ್ ಮೀಟ್ ಮಾಡಿ ಅಂತಾರೆ ಡೈರೆಕ್ಟ್ಗೆ ಹೋದಾಗ ಸರ್ ಈಗ ಹೊಸ್ದಾಗ ಏನು ಮಾಡೋಕ್ಕಾಗತ್ತೆ ಸರ್ ನೀವು ಶ್ರೀ ಮುರ್ಲಿ ಅವ್ರಿಗೆ ಅಂತ ಕೇಳ್ತಾರೆ ನಾನು ಏನು ಉತ್ತರ ಹೇಳಿ ಏನೇ ಉತ್ತರ ಹೇಳೋಕ್ಕಾಗಲ್ಲ ಸರ್ ಇಲ್ಲ ಸರ್ ಅದೊಂದು ಪ್ಯಾಂಟ್ ತೊಗೊತೀನಿ ಇಲ್ಲೊಂದು ತೊಗೊತೀನಿ ಅದು ಸೆಟ್ ಆಗೋಲ್ಲ ನೀವು ಏನೋ ತೊಗೊಳ್ಳಿ ಬಟ್ ಬೈ ಸ್ಕೆಚ್ ಇಲ್ಲಾಂದರೆ ಒಂದು ಪೋಸ್ಟ್ರ್ ಇದ್ದರೆ ಒಂದು ಓಕೆ ಈ ಕ್ಯಾರೆಕ್ಟರ್ ಹಿಂಗಿದ್ರೆ ಚೆನ್ನಾಗಿರುತ್ತೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಇಲ್ಲಾಂದರೆ ಸತ್ ಯಾರಿಗೂ ಗೊತ್ತಾಗಲ್ಲ ಬರೀ ಮುಂಚೆ ಮುಂಚೆ ಬರೀ ಬಾಯಲ್ಲಿ ಹಿಂಗೆ ಹಿಂಗೆ ಹೇಳ್ತಾ ಇದೀವಿ ಸರ್ ಇವ್ರ ಕ್ಯಾರೆಕ್ಟರ್ ಏನು ಸರ್ ಈ ಥರ ಹಳ್ಳಿ ಕ್ಯಾರೆಕ್ಟರ್ ಹಳ್ಳಿ ಕ್ಯಾರೆಕ್ಟ್ರಿಗೆ ಏನು ಹಾಕ್ತೀವಿ ಪ್ಯಾಂಟು ನಾರ್ಮಲ್ ಚೆಕ್ ಶರ್ಟೋ ಪ್ರಿಂಟೆಡ್ ಶರ್ಟೋ ಏನೋ ಒಂದು ಹಾಕ್ತೀವಿ ಆ ಥರ ಮಾಡ್ತಾಯಿದ್ವಿ ಬರೀ ಬಾಯಲ್ಲಿ ನಡೀತಾ ಇದ್ವಿ ಯಾಕೆಂದ್ರೆ ಅವರು ಎಕ್ಸ್ಪೀರಿಯನ್ಸ್ ಡೈರೆಕ್ಟ್ರ್ಗಳು ಆವಾಗ ಅವರು ಹೆಂಗಂದ್ರೆ ಒಂದು ಹತ್ತು ಹದಿನೈದು ಪಿಚ್ಚರು ಕೋಡ ಅಷ್ಟು ಡೈರೆಕ್ಟ್ರಾಗಿ ಮಾಡಿ ಡೈರೆಕ್ಟರ್ ಆಗಿ ಆಮೇಲೆ ಡೈರೆಕ್ಟರ್ ಆಗ್ತಾಯಿದ್ರು ಅದರಿಂದ ಅವ್ರಿಗೆ ಗೊತ್ತು ಈ ಕ್ಯಾರೆಕ್ಟರ್ ಹಿಂಗಿದ್ರೆ ಚೆನ್ನಾಗಿರುತ್ತೆ ಈ ಕ್ಯಾರೆಕ್ಟ್ ಇವಾಗ ಅಂದರೆ ಒಂದು ಎರಡು ಪಿಚ್ಚರು ಅಷ್ಟು ಡೈರೆಕ್ಟರ್ ಮಾಡ್ತಾರೆ ಯಾಕೆಂದ್ರೆ ಅವ್ರು ನಾಲೆಜಬಲ್ ಅವನು ಅದರ ಬಗ್ಗೆ ಓದ್ತಾವನೆ ಆವಾಗ ಓದೋದಲ್ಲ ಏನಿಲ್ಲ ಬರೀ ಎಕ್ಸ್ಪೀರಿಯನ್ಸ್ ಇವಾಗ ಹಾಗಿಲ್ಲ ಇವಾಗ ಬರೀ ನಾಲೆಜ್ ಈಗ ಇಂಗ್ಲೀಷ್ ಪಿಕ್ಚರ್ಸು ಒಂದು ಡೈಲಿ ಒಬ್ಬ ಅಷ್ಟೆಂಡ್ ಡೈರೆಕ್ಟರ್ ಆಗಲಿ ಒಂದು ಕೋ ಡೈರೆಕ್ಟರ್ ಆಗಲಿ ದಿನಕ್ಕೆ ಒಂದು ಎರಡು ಇಂಗ್ಲೀಷ್ ಪಿಚ್ಚರ್ ನೋಡ್ತಾರೆ ಒಂದು ಎರಡು ಕೊರಿಯನ್ ಪಿಚ್ಚರ್ ನೋಡ್ತಾರೆ ಒಂದು ಎರಡು ಹಿಂದಿ ಪಿಕ್ಚರ್ ನೋಡ್ತಾರೆ ಏನೋ ಒಂದು ನೋಡ್ತಾ ಇರ್ತಾರೆ ಅಪ್ಡೇಟ್ ಆಗ್ತಾ ಇರ್ತಾರೆ ಆ ಟೈಮಲ್ಲಿ ಅಪ್ಡೇಟ್ ಬೇಕಾಗಿರಲಿಲ್ಲ ಎಕ್ಸ್ಪೀರಿಯೆನ್ಸ್ ಮಾತ್ರ ಕೇಳ್ತಾಯಿದ್ರು ಅದಕ್ಕೂ ಆವಾಗಿರೋದಕ್ಕೂ ಇವಾಗಿರೋದಕ್ಕೂ ಡಿಫ್ರೆನ್ಸ್ ನಾನು ನೋಡಿದ್ರಲ್ಲಿ ನನ್ನ ನನ್ನ ಒಂದು ವಿಜುವಲ್ಸ್ ವಿಶ್ವಲ್ಸಲ್ಲಿ ನಾನು ನೋಡಿದ್ದು ಅದೊಂದೇ ಆವಾಗ ಏನಂದರೆ ಬರೀ ಮಾತಾಡ್ತಾ ಮಾತಾಡ್ತಾಯಿತ್ತು ಇವಾಗ ಬಂದು ಅವರು ಓದಿರೋದ್ರಿಂದ ಅಲ್ಲಿ ಎಲ್ಲಿ ಹೆಂಗ್ ತೆಗಿತವ್ರೆ ಏನೇನು ಮಾಡಿದ್ದಾರೆ ಅಂತ ನೋಡ್ತಾ ಆ ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕಂದ್ರೆ ನನಗೂ ಆ ನಾಲೆಜ್ ಇರಬೇಕು ನನಗೆ ಆ ಇಲ್ಲ ಅಂದ್ರೆ ಹೆಂಗಾಗತ್ತೆ ಹೇಳಿ ಈಗ ನಿಮಗೆ ಬಿ ಕಾಮ್ ಓದಿರೋ ನಿಮಗೆ ಕಾಮರ್ಸ್ ಬಗ್ಗೆ ಗೊತ್ತಿರ್ತದೆ ನೀವು ಓದೇ ಇಲ್ಲ ಅಂದರೆ ಕಾಮಸ್ಬೇಕು ಹೆಂಗು ಗೊತ್ತಿರ್ತದೆ ಅದಕ್ಕೆ ನಾನು ಏನು ಹೇಳೋದ್ರೆ ಇವಾಗ ಬರೋ ಹುಡುಗ್ಗೆಲ್ಲರಿಗೂ ಹೇಳೋದು ಈಗ ನಮ್ಮ ನಮ್ಮ ಯೂನಿಯನ್ನಲ್ಲಿ ಬರೋರಿಗೂ ಹೇಳೋದು ನೋಡಿಯಪ್ಪ ನೀವು ಬನ್ನಿ ಕಾರ್ಡ್ ತೊಗೊಳ್ಳಿ ಕೆಲಸ ಮಾಡಿ ಒಳ್ಳೆ ದುಡ್ಡು ಆಗುತ್ತೆ ನೀವು ಅದ್ರ ಬಗ್ಗೆ ತಿಳುವಳಿಕೆ ಇಟ್ಕೊಂಡು ಅದ್ರ ಬಗ್ಗೆ ಓದ್ಕೊಂಡು ಬಂದಿದ್ರೆ ಇನ್ನು ಫ್ಯೂಚರ್ಗೆ ಯೂಸ್ ಆಗುತ್ತೆ ನೆಕ್ಸ್ಟ್ ಜನ್ರೇಷನ್ಗೆ ಯೂಸ್ ಆಗುತ್ತೆ ಈಗ ಆಲ್ರೆಡಿ ಚೇಂಜ್ ಆಗ್ತದೆ ಸರ್ ಒಬ್ಬೊಬ್ಬರು 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 ಬರ್ತವ್ರೆ ಒಳಗಡೆ ಒಳ್ಳೆ ಒಳ್ಳೆ ಇದು ಮಾಡ್ಕೊಂಡು ಬರ್ತವ್ರೆ ಆಮೇಲೆ ಒಳ್ಳೆ ಒಳ್ಳೆ ಡಿಸೈನರ್ಸ್ ಬರ್ತವ್ರೆ ಆಮೇಲೆ ಡಿಸೈನರ್ಸು ಬಗ್ಗೆ ನಾನು ಹೇಳಬೇಕು ಏನಕ್ಕೆಂದರೆ ಅವರಿಂದ ನಾನು ಒಂದು ಫಿಫ್ಟಿ ಪರ್ಸೆಂಟ್ ನಾನು ಕಲಿತಿದ್ದೀನಿ ಯಾಕೆಂದರೆ ನಮಗೂ ಆ ನಾಲೆಜಬಲ್ ಇಲ್ಲಲ್ಲ ಸರ್ ನಾವು ಬರೀ ಎಕ್ಸ್ಪೀರಿಯನ್ಸು ಒಳಿಯೋದು ಬಿಡೋದು ಒಳಿಯೋದು ಬಿಡೋದು ಆ ಥರ ಎಕ್ಸ್ಪೀರಿಯನ್ಸ್ ಇತ್ತು ಬಟ್ ಡಿಸೈನರ್ಸ್ ಅಂತ ಬಂದಾಗ ಅವ್ರದ್ದು ಒಂಥರ ಬೇರೆ ಥರ ಇತ್ತು ಅವ್ರ ಕಲರ್ ಕಾಂಬಿನೇಷನು ಪ್ಯಾಟ್ರನ್ಸು ಅವ್ರು ಹೆಂಗೆ ತೆಗಿತಾರೆ ನಾವು ಅಬ್ಸರ್ವ್ ಮಾಡ್ತಾ ಇದ್ದೆ ಅದರಲ್ಲಿ ನನಗೆ ತುಂಬ ಸಪೋರ್ಟ್ ಮಾಡಿದ್ದು ರೋಶ್ನಿ ಅಂತ ಆಯಮ್ಮ ಆ್ಯಕ್ಚುಲಿ ನನಗೆ ಗೊತ್ತಿರೋ ಪ್ರಕಾರ ಒಳ್ಳೆ ಕೆಲಸಗಾರರು ಪ್ಲಸ್ ಅವರು ಓದಿದ್ದಾರೆ ನಿಫ್ಟ್ ಮಾಡಿದ್ದಾರೆ ಪ್ರತಿಯೊಂದು ಸ್ಕೆಚ್ ಆಗಲಿ ಏನಾಗಲಿ ಚೆನ್ನಾಗಿ ಮಾಡ್ತಾರೆ ಆಯಮ್ಮ ಅವ್ರ ಹತ್ರ ಸ್ವಲ್ಪ ಕಲ್ತಿದ್ದೀನಿ ನಾನು ನಾನು ಡ ಡೌನ್ ಮಾಡ್ಕೊಂಡು ಹೇಳ್ಬೇಕಂತಿಲ್ಲ ಅವರು ಅಲ್ಲ ಕಲ್ತಿದ್ಮೇಲೆ ನನಗೂ ಚೂರು ರೇಸ್ ಆಯಿತು ನನ್ನ ಇದು ರೇಸ್ ಆಯಿತು ಆ ಕಾಂಬಿನೇಷನ್ಸು ಎಲ್ಲ ಮಾಡಿದ್ಮೇಲೆ ಅದಾದಮೇಲೆ ಮೇಯ್ನ್ ನನಗೆ ವಿಷ್ಣು ಸರ್ ಡಾಕ್ಟರ್ ಕೀರ್ತಿ ಮೇಡಮ್ ಅವರು ಪ್ರತಿಯೊಂದೂ ಅಬ್ಸರ್ವ್ ಮಾಡ್ತಾಯಿದ್ರು ಈ ಕಾಂಬಿನೇಷನ್ ಅಪ್ಪನಿಗೆ ಹಿಂಗೆ ಹಾಕಿದರೆ ಚೆನ್ನಾಗಿರ್ತದೆ ಹಿಂಗೆ ಹಾಕಿದ ಅಂದರೆ ನಾವು ಇಬ್ಬರು ಡಿಸ್ಕಶನ್ ಮಾಡ್ಕೊಡೋದು ಇಲ್ಲ ಸರ್ ಹಿಂಗೆ ಮಾಡಿ ಸರ್ ಹಿಂಗೆ ಮಾಡಿಯಣ್ಣ ಹಿಂಗೆ ಮಾಡಿಯಣ್ಣ ಅಂತ ಹೇಳೋರು ಇಲ್ಲಮ್ಮ ಹಿಂಗೆ ಆಗಲ್ಲಮ್ಮ ಇಲ್ಲ ಸರ್ ನೀವು ಟ್ರೈ ಮಾಡೋಣ ಒಂದು ಅದಕ್ಕೆ ನಾನು ಹೇಳ್ತಿರೋದು ಓದಿರೋರು ಬೇಕು ಅಂತ ಹೇಳಿದ್ದು ಇದಕ್ಕೋಸ್ಕರನೇ ಈಗ ನಾನು ವಿಷ್ಣು ಸಾರು ನಾನು ಬರೋಕ್ಕೆ ಮುಂಚೆವರೆಗೂ ಒಂಥರ ಇತ್ತು ನಾನು ಬಂದ ಮೇಲೆ ನಾನು ಮೇಡಮ್ ಕೀರ್ತಿ ಮೇಡಮು ಮಾಡಿದು ಕೆಲಸಗಳು ಒಂಥರ ಇರ್ತದೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಸಿನಿಮಾಗಳು ನೋಡಿದ್ರೇ ನಿಮಗೆ ನೋಡಿದ್ರೋ ಇಲ್ಲ ಗೊತ್ತಿಲ್ಲ ನನಗೆ ಸಾರ್ ಪಿಕ್ಚರ್ ನೋಡಿದಾಗ ಡಿಫ್ರೆನ್ಸ್ ಗೊತ್ತಾಗುತ್ತೆ ಒಂದೊಂದು ಪಿಚ್ಚರ್ಗೂ ಸರ್ ಇವಾಗ ಸೂರ್ಯವಂಶ ಆಗಲಿ ಸೂರ್ಯವಂಸದಲ್ಲಿ ಆ್ಯಕ್ಚು ಅಲ್ಲಿ ಪಿಚ್ಚರು ಅಲ್ಲಿ ಪಿಕ್ಚರಲ್ಲಿ ಒಂದು ಚಿಕ್ಕದಾಗಿ ಒಂದು ಲುಕ್ ಬೇಕು ನನಗೆ ಅಂತ ಹೇಳಿದ್ರು ಡೈರೆಕ್ಟ್ರು ಅಲ್ಲಿ ಪಿಚ್ಚರೇ ಬಟ್ ಅದೇನಂದ್ರೆ ಒಂದು ರೀಮೇಕ್ ಪಿಚ್ಚರು ರೀಮೇಕಲ್ಲಿ ಹೆಂಗಿತ್ತು ಒಂದು ಪಂಚೆ ಒಂದು ಶರ್ಟ್ ಹಾಕೊಂಡ್ರು ಬೇಡ ನಮ್ಮ ಕಲ್ಚರೂ ಇರಬೇಕು ಅಟ್ ಅ ಟೈಮು ನೋಟೆಡ್ ಆಗಬೇಕು ಅಂತ ಹೇಳಿದ್ರು ಸೂರ್ಯವಂಶ್ ಸರ್ ಏನು ಮಾಡೋಣ ಏನು ಮಾಡೋಣ ಅಂತ ಆಮೇಲೆ ಆ ಮೀಸೆ ಲುಕ್ಕು ಅದೆಲ್ಲ ಬಂದು ಮೇಡಮೇ ಹೇಳಿದ್ದು ಈ ಥರ ಮೀಸೆ ಇಡೋಣ ಈ ಥರ ಲುಕ್ ಮಾಡೋಣ ಹಾಂ ಅವ್ರ ಮಗಳು ಹೇಳಿದರು ಹಿಂಗೆ ಮಾಡೋಣ ಅಂತ ಸಾರ್ ಹತ್ರ ಮಾತಾಡಿದ್ರು ಆಯ್ತಮ್ಮ ನೀನು ಹೆಂಗೆ ಮಾಡ್ತೀವಿ ಮಾಡು ಚೆನ್ನಾಗಿ ಮಾಡ್ದು ಚೆನ್ನಾಗಿ ಮಾಡು ಅಂತ ಹೇಳಿದರು ಆಮೇಲೆ ಅದಕ್ಕೆ ನಮ್ಮ ಅಂತ ಒಬ್ಬರು ಮೇಕಪ್ ಮ್ಯಾನದರು ಅವರು ಸ್ವಲ್ಪ ಅವ್ರ ಸಪೋರ್ಟು ಬೇಕು ಯಾಕಂದ್ರೆ ನಮ್ಮ ಕಾಸ್ಟ್ಯೂಮ್ ಒಂದೇ ಮಾತ್ರ ಅಲ್ಲ ಸರ್ ನಿಮಗೆ ಅದ್ರ ಸೇರಿದು ಬಂದ್ರೇ ಒಂದು ಗೆಟಪ್ ಬರುತ್ತೆ ನಿಮಗೆ ಸೂರ್ಯವಂಶ ಆಮೇಲೆ ಅದರಲ್ಲಿ ಸೂರ್ಯವಂಸಲ್ಲಿ ಇನ್ನೊಂದು ಕ್ಯಾರೆಕ್ಟ್ರು ತಮ್ಮನ ಕ್ಯಾರೆಕ್ಟ್ರು ಮಗನ್ ಕ್ಯಾರೆಕ್ಟರ್ ಮಗನ ಸಾರಿ ತಮ್ಮ ಸಿಂಹದ್ರಿ ಸಿಂಹ ಸೂರ್ಯ ತಮ್ಮನ ಕ್ಯಾರೆಕ್ಟರ್ ಬರುತ್ತೆ ಅವ್ರಿಗೆ ಹೆಂಗೆ ಮಾಡೋದು ಅವ್ರಿಗೆ ಇವ್ರಿಗೆ ಡಿಫ್ರೆನ್ಸ್ ಗೊತ್ತಾಗಬೇಕು ವಿಷ ಮೇಕಪ್ ಆಗಲಿ ಏನಾದಾಗಲಿ ಏನಾದರೂ ಆಗಲಿ ಏನಾದರೂ ಒಂದು ಡಿಫ್ರೆನ್ಸ್ ಬೇಕು ಅಂತ ಮೇಡಮ್ ಐಡಿಯಾ ಮಾಡಿ ಆವಾಗ ನಾನು ನೀನು ಓಹೋ ಎರಡು ಕ್ಯಾರೆಕ್ಟರ್ ಇರುವಾಗ ಹಿಂಗೆಲ್ಲ ನಾವು ವರ್ಕೌಟ್ ಮಾಡಬೇಕಾ ಯಾಕಂದರೆ ನನಗೆ ಫಸ್ಟ್ ಟೈಮ್ ಎರಡು ಕ್ಯಾರೆಕ್ಟರ್ ಅನ್ನೋದು ಸಿ ಮೋಜುಗಾರ ಸಂಸ್ಕಾರ ಮಾಡಿದಾಗ ನಮ್ಮ ಅಪ್ಪ ಅವರು ಮಾಡಿ ಅರ್ಧದಲ್ಲಿ ಅವರು ಹೋದರು ಅವ್ರಿಗೆ ಹುಷಾರಿಲ್ಲ ಅಂದ್ರೆ ನಾನು ಟೇಕ್ ಟೇಕಪ್ ಮಾಡಿ ನಾನು ಕ್ಲೀನ್ ಮಾಡಿದೆ ಅಷ್ಟು ಅಲ್ಲ ಕಾಸ್ಟ್ಯೂಮ್ಸ್ ರೆಡಿ ಆಗಿತ್ತು ನನಗೆ ಚಾಲೆಂಜ್ ಆಗಿದ್ದಿರೋದು ಸಿಂಹಾದ್ರಿ ಸಿ ಸೂರ್ಯವಂಶ ಸಿಂಹಾದ್ರಿ ಸಿಂಹ ಕಂಡು ಮುಂಚೆ ಸೂರ್ಯ ನನಗೆ ಚಾಲೆಂಜ್ ಆಗಿತ್ತು ಯಾಕೆಂದರೆ ಡಬಲ್ ಕ್ಯಾರೆಕ್ಟರ್ ಮಾಡ್ತಾವ್ರೆ ಸಾರು ಏನು ಮಾಡೋದು ಅಂದಾಗ ಇದೆಲ್ಲ ಡಿಸ್ಕಷನ್ಸ್ ಎಲ್ಲ ಆಗಿ ಆವಾಗ ಗೊತ್ತಾಗ್ತದೆ ಯಾಕಂದರೆ ನಿಮಗೆ ಕಾ ಪ್ರಪಂಚದ ನಾಲೆಜ್ ಇದ್ರೇ ಕಾಸ್ಟ್ಯೂಮ್ ಕೆಲಸ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಅನ್ನೋದು ಆವಾಗ ನನಗೆ ಗೊತ್ತಾಗಿತ್ತು ಅದಕ್ಕೆವರೆಗೆ ಏನೋ ಒಳಿತೀವಿ ಮಾಡ್ತೀವಿ ಹೊರ್ತೀವಿ ಬರ್ತೆ ಹೋಗುತ್ತೆ ಹಂಗೆ ಹಂಗಿತ್ತು ಇದಾದ ಮೇಲೆ ಒಂಚೂರು ಈಸಿ ಆಗಿತ್ತು ಕೆಲಸದಲ್ಲಿ ಅದಾದಮೇಲೆ ಆ ಜನ್ರೇಷನ್ನ ನಮ್ಮ ಮೇಡಮ್ ಅವ್ರದ್ದು ಆಯಿತು ಇನ್ನೊಂದು ಇವರು ಅವ್ರದ್ದು ಆಯಿತು ಆಮೇಲೆ ಈ ಯಂಗ್ ಜನ್ರೇಷನ್ ಇದೆಯಲ್ಲ ಈಗ ಇವರು ಬಂದು ವಿಷ್ಣು ಸಾರು ಇವರೆಲ್ಲ ಒಂದು ಒಂದು ರೇಂಜು ಈ ಯಂಗ್ ಜನ್ರೇಷನ್ ಯಂಗ್ ಜನ್ರೇಷನ್ ಬಂದಾಗ ಯಾರು ಎರಡು ಸಾವಿರ ಆದಮೇಲೆ ಹೊಸ ಹೊಸ ಹೀರೋಗಳು ಬರ್ತಾವ್ರೆ ಹೊಸ ಹೊಸ ಟೆಕ್ನಿಷಿಯನ್ಸ್ ಬರ್ತಾವ್ರೆ ಓದಿರೋರು ಬರ್ತವ್ರೆ ಅಂದಾಗ ಒಂದಿಬ್ಬರು ಚೆನ್ನಾಗಿ ಹೆಲ್ಪ್ ಆಯ್ತು ನನಗೆ ಸಾನಿಯಾ ಅಂತ ಸಾನಿಯಾ ಏನಂದ್ರೆ ಅಪ್ಪು ಸಾರಿಗೆ ಪರ್ ಪರ್ಸನಲ್ ಡಿಸೈನರಾಗಿ ಮಾಡ್ತಾಯಿದ್ರು ನಮ್ಮ ಪುನೀತ್ ಸಾರಿಗೆ ಪರ್ಸನಲ್ ಡಿಸೈನರ್ ಮಾಡ ಅಪ್ಪು ಅಂತಲ್ಲ ಅವರು ಮೋಸ್ಟ್ಲಿ ಬಿಂದಾಸ್ ಇರಬೇಕು ಐ ಥಿಂಕ್ ಬಿಂದಾಸ್ ಇರಬೇಕು ಬಿಂದಾಸೋ ಇಲ್ಲ ಅದಾದಮೇಲೆ ಪಿಚ್ಚರೋ ಏನೋ ಆ ಟೈಮಲ್ಲಿ ನನಗೆ ಸಾನಿಯಾ ಅವರು ಪರಿಚಯ ಆಯಿತು ಅವರು ಒಳ್ಳೆಯ ವರ್ಕರ್ ಅವರು ಡಿಸೈನ್ಸು ಎಲ್ಲ ಇದ್ದರು ಆಮೇಲೆ ಒಳ್ಳೆಯ ನಾಲೆಜ್ ಇದೆ ಅಮ್ಮನಿಗೆ ಇದ್ದರು ಆಮೇಲೆ ನಾನು ಅವರು ಯಾಕೆಂದರೆ ಅವರು ಆ ಥರ ಸ್ವಲ್ಪ ಕಲ್ತಿದ್ದೀನಿ ಅವ್ರ ಕಾಂಬಿನೇಷನ್ಸು ಈ ಟ್ರೆಂಡಲ್ಲಿ ಹೆಂಗಿ ಓಡ್ತಾಯಿದೆ ಯಾಕಂದರೆ ವೋಲ್ಡ್ ಲೆವೆಲಲ್ಲಿ ಅವರು ಫೋಟೋಸ್ ತೆಗಿತಾಯಿದ್ರು ಈಗ ಕೊರಿಯನ್ ಇದೆ ಇಂಡಿಯನ್ ಫ್ಯಾಷ್ನಿಂಗಿದೆ ಯು ಎಸ್ ಎ ಇದೆ ಆ ಟೈಮ್ಗೆ ಹಂಗೆ ಮಾಡ್ತಾ ಮಾಡ್ತಾಯಿದ್ರು ಅದಾದಮೇಲೆ ಇನ್ನೊಬ್ಬರು ಪವಿತ್ರ ರೆಡ್ಡಿ ಅಂತ ಅವರು ಸರ್ ಇಲ್ಲಿರೋರೆ ಅವ್ರು ಬಂದು ಇಮ್ರಾನ್ ಮಾಸ್ಟ್ರು ಇದ್ದಾರೆ ಡ್ಯಾನ್ಸ್ ಮಾಸ್ಟ್ರು ಅವರು ಮಿಸ್ಸಸ್ಸು ಸಾನಿಯಾನವರು ಅವ್ರದ್ದು ಆಯಿತು ಅವ್ರ ಹತ್ರ ಒಂದಷ್ಟು ಕಲಿತಿದ್ದೀನಿ ಸರ್ ಕಲಿಯೋದು ಡೈಲಿ ಕಲಿತಾನೆ ಇರಬೇಕು ಸರ್ ನ ಎಂಡಂತ ಇಲ್ಲ ಈ ಕೆಲಸದಲ್ಲಿ ಅಂತ ಯಾವುದೂ ಇಲ್ಲ ನನ್ನ ಅನುಭವದಲ್ಲಿ ನಾನು ಹೇಳ್ತಾ ಎಂಡ್ ಅಂತ ಯಾವುದೂ ಇಲ್ಲ ಡೈಲಿ ಡೈಲಿ ರೊಟೇಟ್ ಆಗ್ತಾನೆ ಇರ್ತದೆ ಚೇಂಜ್ ಇರ್ತದೆ ಅದಾದ್ಮೇಲೆ ಪವಿತ್ರ ರೆಡ್ಡಿ ಅಂತ ಒಬ್ಬರು ಬಂದ್ರು ಇವರು ನಮ್ಮ ಯಶ್ ಅವ್ರಿಗೆ ಹಿಟ್ ಪಿಕ್ಚರ್ ಇತ್ತಲ್ಲ ಸರ್ ರಾಮಾಚಾರಿ ಅದಕ್ಕೆ ಬಿಫೋರ್ ಪಿಕ್ಚರು ಅದೇ ಒಂದು ಮೂವಿ ಮಾಡಿದ್ರು ಮಾಸ್ಟರ್ ಪೀಸ್ ಅಲ್ಲ ಅದಕ್ಕೆ ಬಿಫೋರು ಗೂಗ್ಲಿ 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 ತಾನೆ ಅವ್ರಿಗೆ ಕಮರ್ಷಿಯಲ್ ಹೀರೋ ಆಗಿರೋದು ಗೂಗ್ಲಿಯಿಂದಾನೆ ಎಲ್ಲ ಸೂಪರ್ ಹಿಟ್ ಪಿಚ್ಚರು ಬಟ್ ತುಂಬ ಫ್ಯಾಷ್ನಬಲ್ ಆಗಿ ಆಗಿರೋದು ಗೂಗ್ಲಿಂದಲೇ ಗೂಗ್ಲೆಲ್ಲ ಆ ಮೇಡಮ್ ಮಾಡಿದ್ದಾರೆ ಆ ಅಮ್ಮ ಹೆಂಗಂದ್ರೆ ಯಕ್ಷ ಆ ಥರ ಪಿಚ್ಚರ್ ಮಾಡಿದ ಮೇಲೆ ಅವ್ರದ್ದು ಒಬ್ಬೇರೆ ಥರ ಕಾಂಬಿನೇಷನ್ಸು ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ಕಲಿತಾ ಹೋಗ್ತಾ ಇದೆ ಬಟ್ ಇವರೆಲ್ಲರಿಂದ ನಾನೊಂಚೂರು ಕೆಲಸ ಕಲಿತಿದ್ವಿ ಅಂದರೆ ಈ ಕೆಲಸ ಬೇರೆ ಕಾ ಕೆಲಸ ಬೇರೆ ಮೈಂಟೈನ್ ಮಾಡೋ ಕೆಲಸ ಬೇರೆ ಇದೆ ಎರಡು ಕ ಎರಡಿದೆ ಕಾಸ್ಟ್ಯೂಮಲ್ಲಿ ಒಂದೇ ಮಾತ್ರ ಅಲ್ಲ ಈಗ ಒಳಿತಾ ಇರೋನು ಇದು ಮಾಡೋಣ ಮಾತ್ರ ಸಕ್ಸಸ್ ಆಗಿರೋದು ಇಲ್ಲಿ ಡಿಸೈನ್ ಎರಡು ಗೊತ್ತಿರೋರು ಮಾತ್ರ ಸಕ್ಸಸ್ ಆಗಿರೋನು ಮಿಕ್ಕಿದವರು ಬರಿ ಒಳಿತಾ ಇದ್ರೆ ಸಕ್ಸಸ್ ಆಗಕ್ಕೆ ಆಗಲ್ಲ ಚಾನ್ಸೇ ಇಲ್ಲ ಆ ವಿಷಯದಲ್ಲಿ ನಾನು ಇದುವಾಗ ಹೇಳ್ತೀನಿ ಡಿಸೈನ್ ಮಾಡ್ತಾರೆ ಆಮೇಲೆ ಪ್ರತಿಯೊಂದು ಡ್ರೆಸ್ ಸೆಲೆಕ್ಷನ್ ಇಂದ ಹಿಡಿದು ಎಲ್ಲ ಜೊತೆಲೆ ಇರ್ತಾರೆ ಸರ್ ಹಿಂಗ್ ಮಾಡೋಣ ಸರ್ ಹಿಂಗ್ ಮಾಡೋಣ ಸರ್ ಇಲ್ಲ ನಿಮ್ಮ ನಿಮ್ಮ ಒಪಿನಿಯನ್ ಹೇಳಿ ಸರ್ ನಿಮ್ದು 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 ಎಕ್ಸ್ಪೀರಿಯನ್ಸ್ ಯೂಸ್ ಆಗುತ್ತೆ ಅಲ್ಲಿ ಈಗ ನಂದು ಅಲ್ಲಿ ಎಕ್ಸ್ಪೀರಿಯನ್ಸ್ ಯೂಸ್ ಆಗುತ್ತೆ ನೀವು ಇಷ್ಟು ಮಾಡಿದ್ರಲ್ಲ ಇಷ್ಟು ವರ್ಷಗಳು ಕೆಲಸ ಮಾಡ್ತಾರಲ್ಲ ಯಾವ ಎಕ್ಸ್ಪೀರಿಯನ್ಸ್ ನಿಮ್ಗೆ ಯೂಸ್ ಆಗುತ್ತೆ ಅವರು ಇವಾಗಿರೋ ತಾಟು ಅವ್ರಿಗೆ ಯೂಸ್ ಆಗುತ್ತೆ ಎರಡು ಮಿಕ್ಸ್ ಆಗ್ತದೆ ಒಂದು ಇದು ಒಂದು ಅದು ಅದರಿಂದ ನಮಗೆ ಹಂಗೆ ನಡ್ಕೊಂಡು ಹೋಗ್ತದೆ ಈಗ ಪ್ರೆಸೆಂಟು ನಮ್ಮ ಪ್ರಜ್ವಲ್ ಸಾರ್ ಹತ್ರ ಕೆಲಸ ಮಾಡ್ತಾಯಿದ್ದೀನಿ ಆದಿತ್ಯ ಸಾರ್ ಹತ್ರ ಇದ್ದೀವಿ ಅವರೆಲ್ಲ ಒಂದು ಗೊತ್ತು ಟ್ರೆಂಡ್ ಏನಿದೆಯೋ ಅದನ್ನ ನೋಡ್ಕೊಂಡು ಫಾಲೋ ಅಪ್ ಮಾಡಿಬಿಡಿ ನೀವು ನನ್ನ ನನ್ನ ಬಾಡಿ ಲ್ಯಾಂಗ್ವೇಜ್ ನಿಮ್ಗೆ ಗೊತ್ತಿದೆ ನೀವು ಆ ಟ್ರೆಂಡ್ ತಕ್ಕಂತ ನೀವು ಹೋಗ್ಬಿಡಿ ಅಂತ ಇವಾಗ ಅವರು ಇದ್ದೀನಿ ಸರ್ ಆದ್ದರಿಂದ ನನಗೆ ನಾನು ಕಾಸ್ಟ್ಯೂಮ್ ಕೆಲಸಕ್ಕೆ ಯಾರು ಬಂದ್ರೂ ಯಾರು ಇದು ಮಾಡಿದ್ರು ಸ್ವಲ್ಪ ಆಗಿ ಬನ್ನಿ ಕೆಲಸವು ಕಲಿತು ಕಳೀರಿ ಪ್ಲಸ್ ಇದು ಮಾಡಿ ನಿಮಗೆ ಪ್ರಾಬ್ಲಮ್ ಆಯಿತು ಹಾಂ ನನಗೇನಂದರೆ ಮೇಯ್ನ್ ಪ್ರಾಬ್ಲಮ್ ಏನಂದರೆ ನಾನು ಚಿಕ್ಕ ಹುಡುಗ ಸರ್ ನಮ್ಮ ತಂದೆಯವ್ರ ಹತ್ರ ಇರೋ ಕಾಸ್ಟ್ ಅಸ್ಟೆಂಟ್ಗಳೆಲ್ಲ ಬಂದು ದೊಡ್ಡ ದೊಡ್ಡವರು ಫಾರ್ಟಿ ಇಯರ್ಸು ಫಾರ್ಟಿ ಫೈ ಇಯರ್ಸು ತರ್ಟಿ ಫೈವ್ ಇಯರ್ಸು ನಾನು ಹದಿನೇಳು ವರ್ಷ ನನ್ನ ಮಾತು ಕೇಳಲ್ಲ ಬಟ್ ನಾನು ಕೇಳಿಸೋ ಥರ ಕೆಲಸ ಕಲ್ತ್ಕೊಂಡು ಅವ್ರ ಹತ್ರ ಮಾತಾಡಿದ್ದೀನಿ ಇಲ್ಲ ಹಿಂಗೆ ಮಾಡಿದರೆ ಕರೆಕ್ಟಾಗಿರುತ್ತೆ ಹಿಂಗೆ ಮಾಡಿದರೆ ಕರೆಕ್ಟಾಗಿರ್ತದೆ ಯಾಕೆ ಏನಕ್ಕೆ ಅಂತ ಕೇಳೋರು ಯಾಕೆ ಹಂಗೆ ಮಾಡಬೇಕು ನೀನು ಥರ ಹೆಂಗೆ ಮಾಡಬೇಕು ಅಂತ ಕೇಳೋರು ಉಲ್ಟಾ ಮಾಡೋರು ಬಂದೇ ಬರುತ್ತಲ್ಲ ಸರ್ ಈಗ ನೀನು ನೀವು ನೀ ಚಿಕ್ಕ ಹುಡುಗ ಇರುವಾಗ ನಿಮ್ಮ ಪ್ರೊಫೆಷನಲ್ ಇರಲಿ ನೀವು ಒಂದು ಇದು ಮಾಡಿದ್ರೆ ಸರ್ ಹಿಂಗೆ ಮಾಡೋಣ ಸರ್ ಹಿಂಗೆ ಅಂದರೆ ಏ ನಿಮ್ಮ ನೀನು ಮಾಡಬೇಡಪ್ಪ ನಾನು ಹೇಳಿ ಎಷ್ಟು ಹೇಳ್ತಾರೋ ಅಷ್ಟು ಮಾಡಿ ಅಂತ ಹೇಳಿದಾಗ ನಿಮಗು ಎಲ್ಲೋ ಒಂದು ನಮ್ಮ ನಮಗೊಂದು ಆಗುತ್ತೆ ಅಲ್ಲಿ ಯಾಕೆ ಮಾಡಬಾರ್ದು ನಾನು ನಾನು ಪ್ರೂವ್ ಮಾಡಿದ ನಾನು ನಮ್ಮ ಮಾತು ಕೇಳ್ತಾರೆ ಅಂತ ಆವಾಗ ನಾನು ಪ್ರೂವ್ ಮಾಡಿದ್ದೆ ಇಲ್ಲ ಹಿಂಗೆ ಮಾಡಿ ಹಿಂಗೆ ಮಾಡಿ ಬರುತ್ತೆ ನೀವು ಮಾಡಿ ಯಾಕೆ ಹಿಂಗೆ ಬರಲ್ಲ ಕಣೋ ಹಿಂಗೆ ಬ ಮಾಡಬೇಡ ಕಣೋ ಅಂತ ಹೇಳೋದು ಇಲ್ಲ ನೀವು ಮಾಡಿ ಸರ್ ನೀವು ಮಾಡಿದ್ರೆ ಬರುತ್ತೆ ಬರುತ್ತೋ ಇಲ್ಲೋ ಅದು ಆಮೇಲೆ ವಿಷಯ ಅವು ಹಾಳಾದ್ರೆ ಹಾಳಾಗಲಿ ಬರುತ್ತೆ ಮಾಡಿ ಹಾಂ ಹಾಂ ನಾನು ಹಠ ಮಾಡಿ ಯಾಕಂದರೆ ಆ ಒಂಚೂರು ನನ್ನ ತಂದೆಯವ್ರದ್ದು ಅವರು ತುಂಬ ಎಕ್ಸ್ಪೀರಿಯನ್ಸ್ ಅವರು ಹೆಂಗಂದರೆ ನಿಮ್ಮ ನೋಡ್ತಾರೆ ನೋಡಿಬಿಟ್ಟು ಬಟ್ಟೆ ಹೊಡೆಯೋರು ಅವರು ಮೆಜರ್ಮೆಂಟ್ ತೊಗೊತಾ ಇರಲಿಲ್ಲ ನಮ್ಮಪ್ಪ ಹಾಂ ನಿಮ್ಮ ನೋಡೋದು ಈಗ ನಾನು ನೋಡಿದ್ರೆ ನೋಡಿದ್ರ ಇವ್ರದ್ದು ಇಷ್ಟಿರ್ತದೆ 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 ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ ಅಲ್ಲಿ ನಿಂತು ಅಷ್ಟೊಂದು ಬ್ಯುಸಿ ಅವರು ನಾವು ಅದನ್ನು ಇಟ್ಕೊಂಡು ಕರ್ಕೊಂಡ್ಬಿಟ್ಟು ಕರೆಕ್ಟಾಗಿ ಆರ್ಟಿಸ್ಟ್ಗೆ ಹೋದ್ರೆ ಕರೆಕ್ಟಾಗಿ ಸೆಟ್ ಆಗ್ತದೆ ಅದು ಹೀರೋಗಾಗಲಿ ಹೀರೋಯ್ನಿಗಾಗ್ಲಿ ಎಲ್ರಿಗೂ ನನಗೆ ನೋ ರಿವರ್ಕ್ ಅದೇ ಆ ಎಕ್ಸ್ಪೀರಿಯೆನ್ಸ್ ಅದು ಅದು ನಾನು ಸ್ವಲ್ಪ ಅದರಲ್ಲಿ ಒಂದು ಫಿ ಟ್ವೆಂಟಿ ಫೈವ್ ಪರ್ಸೆಂಟ್ ನನಗೆ ಬಂದಿದೆ ನನ್ನ ಸರ್ ಅವರು ತೆಲುಗಲ್ಲಿ ದೊಡ್ಡ ಕಾಸ್ಟಮರ್ ಸರ್ ಒಂದು ಕಾಲದಲ್ಲಿ ನಮ್ಮ ದೊಡ್ಡಪ್ಪ ನಮ್ಮ ಅಪ್ಪನೂ ಅಲ್ಲಿಂದ ಈ ಕನ್ನಡ ಇಲ್ಲಿ ಶಿಫ್ಟ್ ಆಗಿದಾಗ ನಮ್ಮ ಅಪ್ಪ ನಮ್ಮ ದೊಡ್ಡಪ್ಪ ಅವರು ವಿಜಯ್ ರೆಡ್ಡಿ ಅವರು ಸೋಮಶೇಖರ್ ಅಂತ ಇದ್ದಾರೆ ದೊಡ್ಡ ದೊಡ್ಡ ಅವರು ಆ ಕಾಲಕ್ಕೆ ದೊಡ್ಡ ಡೈರೆಕ್ಟ್ರುಗಳು ಬಬ್ರುವಾನ ಅಂತ ದೊಡ್ಡ ಪಿಚ್ಚರ್ ಮಾಡಿದ್ದಾರೆ ವಿಜಯ ರೆಡ್ಡಿ ಸಾರು ಸೋಮಶೇಖರ್ ಸಾರು ಗೊತ್ತಿದೆ ಗಜೇಂದ್ರ ಆ ಥರ ದೊಡ್ಡ ದೊಡ್ಡ ಅಮೃತ್ ಸಾರ್ನ ಇಟ್ಕೊಂಡು ಕಮರ್ಷಿಯಲ್ ಡೈರೆಕ್ಟರ್ ಅಂದರೆ ಫಸ್ಟ್ ಟೈಮು ಸೋಮಶೇಖರ್ ಕಮರ್ಷಿಯಲ್ ಕಮರ್ಷಿಯಲ್ಲಾಗಿ ಪಿಚ್ಚರ್ ಮಾಡಿದ್ದೆವು ಅವ್ರ ಜೊತೆಲೆ ಇವರು ಬಂದರು ಅವ್ರ ಫ್ರೆಂಡಾಗಿ ಇವರು ಬಂದುಬಿಟ್ರು ಒಳಗಡೆ ಬಂದ ಮೇಲೆ ನಮ್ಮ ಅಪ್ಪನಿಗೆ ನಮ್ಮಪ್ಪ ತೆಲುಗಲ್ಲಿ ಮಾಡ್ತಾಯಿದ್ರು ಅವರು ನಮ್ಮಪ್ಪನ ಬೇಡ ಅಲ್ಲಿ ಇಲ್ಲಿ ಏನಕ್ಕೆ ಮಾಡ್ತೀಯಾ ನನ್ನ ಜೊತೆಲೆ ಇದ್ಬಿಡು ಅಂತ ಅವ್ರು ಕರ್ಕೊಂಡ್ಬಂದ್ರು ಅವ್ರು ಕರ್ಕೊಂಡು ಬಂದಾಗ ರವಿ ಸಾರು ನಾನು ಹೇಳೋದಾಗೆ ಮರ್ತಿದ್ದೀನಿ ಗ್ರೇಟ್ ಲೆಜೆಂಡ್ ಅವರು ಸಿನಿಮಾ ಲ್ಯಾಂಡಿಗೆ ಸಿನಿಮಾ ಅಂದರೆ ಏನಂದ್ರೂ ತೋರಿಸಿರೋರು ಅವ್ರ ಹತ್ರ ನಮ್ಮ ರವಿಚಂದ್ರ ಸಾರು ಅವ್ರ ಹತ್ರ ನಮ್ಮಪ್ಪ ಪ್ರೇಮಲೋಕ ರಣಧೀರ ದೊಡ್ಡ ದೊಡ್ಡ ಪಿಚ್ಚರ್ಗೆಲ್ಲ ಕೆಲಸ ಮಾಡಿದ್ದಾರೆ ನೀವು ಆವಾಗ ನಾನು ಚಿಕ್ಕ ಹುಡುಗ ನಾನು ಹೋಗ್ತಾ ಇರಲಿಲ್ಲ ನನಗೆ ಗೊತ್ತಿಲ್ಲ ಆವಾಗ ನಾನು ಚಿಕ್ಕ ಹುಡುಗ ಆವಾಗ ಅವ್ರು ಮಾಡಿ ಆದಮೇಲೆ ಅದಾದಮೇಲೆ ಸ್ವಲ್ಪ ಸ್ವಲ್ಪ ಆದಮೇಲೆ ಸಾರು ನಮ್ಮಪ್ಪ ಬಂದು ವಿಷ್ಣು ಸಾರಿಗೆ ಫಿಕ್ಸ್ ಆಗಿಬಿಟ್ರು ಇವರು ಬೇಡ ಅಂತ ರವಿ ಸಾರೆಲ್ಲ ಬಿಟ್ಬಿಟ್ರು ವಿಷ್ಣು ಸಾರ ಹತ್ರ ಫಿಕ್ಸ್ ಮಾಡಿಬಿಟ್ರು ಏನು ಪ್ರಾಬ್ಲಮ್ ಏನಿಲ್ಲ ಯಾಕಂದರೆ ರವಿ ಸಾರ್ದು ಹೆಂಗಂದರೆ ಅವರು ಯಾರಿಗೂ ಮೈಂಡಿಗೆ ಫಿಕ್ಸ್ ಆಗೋಲ್ಲ ರವಿ ಸಾರ ಕ್ಯಾರೆಕ್ಟ್ರ್ ಹೆಂಗಂದರೆ ಹೊಸ್ದಾಗಿ ಏನಿದೆಯೋ ಅದನ್ನು ಅವರು ಅಳವಡಿಸ್ತಾರೆ ಯಾವುದಾದ್ರೂ ಸರಿ ಕಾಸ್ಟ್ಯೂಮ್ ಇಲ್ಲ ಕ್ಯಾಮ್ರ ಆಗಲಿ ಲೊಕೇಶನ್ ಆಗಲಿ ನೀನು ನೋಡಿ ಅವ್ರ ಪಿಚ್ಚರು ಹೀರೋಯಿನ್ಸ್ ಯಾರೂ ರಿಪೀಟ್ ಆಗೋಲ್ಲ ಒಂದೆರಡು ಆಗ್ಬೋದು ಅಷ್ಟೇ ಬಿಟ್ಟು ಎಲ್ಲ ಅವ್ರಿಗೆ ಹೊಸ್ತಾನಾಗೆ ಬೇಕು ಅವ್ರಿಗೆ ಆ ಟೈಮಲ್ಲಿ ನಮ್ಮ ಅವ್ರದ್ದು ಸ್ವಲ್ಪ ಬ್ಯುಸಿ ಇದ್ದರು ಈ ಕಡೆ ಬಿಸಿ ಇದ್ದರು ವಿಷ್ಣು ಸಾರ್ದು ಭಾರ್ಗವ ಸಾರ್ ಪಿಚ್ಚರ್ಸು ಅವರು ಡೈರೆಕ್ಷನ್ ಪಿಚ್ಚರ್ಗಳೆಲ್ಲ ನಮ್ಮ ತಂದೆಯವರೇ ಮಾಡ್ತಾಯಿದ್ರು ಡಿರೇಂದ್ರ ಬಾಬು ಪಿಚ್ಚರ್ಗಳಲ್ಲ ನಮ್ಮ ತಂದೆಯವರೇ ಮಾಡ್ತಾಯಿದ್ರು ದೊಡ್ಡ ದೊಡ್ಡ ಡೈರೆಕ್ಟರ್ ಪಿಕ್ಚರ್ಗಳನ್ನ ನಮ್ಮ ತಂದೆಯವ್ರು ಮಾಡ್ತಾ ಇರೋದ್ರಿಂದ ಅವರು ಅಲ್ಲಿ ಫುಲ್ ಫ್ಲೆಡ್ಜ್ ಆಗಿರೋಕ್ಕಾಗಿಲ್ಲ ಅವ್ರು ಹೆಂಗಂದರೆ ಅವ್ರ ಜೊತೆಲೇ ಇರಬೇಕು ಈಗ ನೀನು ನನ್ನ ಜೊತೆ ಇದ್ದರೆ ನನ್ನ ಜೊತೆಲೇ ಇರಬೇಕು ಬೇರೆ ಕಡೆ ಹೋಗಬಾರ್ದು ಅಂತ ಹೇಳಿದ್ರು ಆವಾಗ ನಂಗೆ ಆಗಲ್ಲ ಸರ್ ನನಗೆ ಅವರು ಅವರು ನನಗೆ ಫಸ್ಟ್ ಕೆಲಸ ಕೊಟ್ಟಿರೋದು ನಾನು ಅವ್ರಿಗೆ ಇದಾಗಿರಬೇಕು ಅಂತ ಹೇಳಿ ಅದು ಇದು ಮಾಡಿದ್ರು ಅದಾದಮೇಲೆ ತುಂಬ ವರ್ಷಗಳ ಹತ್ರ ಸ್ವಲ್ಪ ಶಾಂತಿ ಕ್ರಾಂತಿ ಆದಮೇಲೆ ಸ್ವಲ್ಪ ಗ್ಯಾಪ್ ಬಂತು ನಮಗೂ ನಮ್ಮ ತಂದೆ ತಂದೆಯವ್ರಿಗೂ ರವಿ ಸಾರಿಗೆ ಗ್ಯಾಪ್ ಬಂತು ಕ್ರಾಂತಿ ಮಾಡಿ ಮಾಡಿದ್ರು ಮಾಡೋದು ನಮ್ಮ ತಂದೆಯವರೇ ಮಾಡಿದ್ರು ರಾಮನಾಥನ್ ಅವರೇ ಮಾಡಿದ್ರು ಕಾಸ್ಟ್ಯೂಮ್ ಕೆಲಸ ಹಾಂ ಅದು ತುಂಬ ಎಕ್ಸ್ಪೀರಿಯನ್ಸ್ ಅದು ಅದು ಮಕ್ಕಳು ಅದು ಇದು ನನಗೆ ಗೊತ್ತಿರೋದು ಅಷ್ಟೊಂದು ಗೊತ್ತಿಲ್ಲ ಸ್ವಲ್ಪ ಸ್ವಲ್ಪ ಜ್ಞಾಪಕ ಇದೆ ಒಂದು ಸಾವಿರ ಜನ ಮಕ್ಕಳು ಬಟ್ಟೆ ರೆಡಿ ಮಾಡೋದು ಆವಾಗ ನಾನು ನಮ್ಮ ಹುಡುಗರಿಗೆಲ್ಲ ಟೀ ಕಾಫಿ ತಂದು ಕೊಡ್ತಾ ಇದ್ದೆ ನಮ್ಮ ಸ ಅಪ್ಪ ಅಷ್ಟೆಂಟ್ಗಳಿರ್ತಾರೆ ಕೆಲಸ ಮಾಡೋರು ಅಲ್ಲ ಅವರು ಟೀ ಕಾಫಿ ತಂದು ಕೊಡ್ತಾ ಇದ್ದೆ ಆ ಕೆಲಸಿಗೆ ಕೆಲಸಕ್ಕೆ ಅವ್ರ ಕೆಲಸ ನೈಟ್ ಡೇ ನೈಟ್ ಮಾಡ್ತಾರೆ ಸರ್ ದಿಢೀರಂತ ಅಂತ ಕರೀತಾರೆ ಕರೆದುಬಿಟ್ಟು ನಾಳೆ ಒಂದು ಸಾವಿರ ಜನ ಮಕ್ಕಳು ಬರ್ತಾರೆ ಅವ್ರ ಕೈ ಯೂನಿಫಾರ್ಮ್ ರೆಡಿ ಮಾಡಿ ಅಂತಾರೆ ರವಿ ಸಾರು ಅದು ಹೆಂಗ್ ಆ ಹೆಂಗೆ ಮಾಡ್ತೀರಾ ಏನು ಅಂತ ಕೇಳಲ್ಲ ಟೂ ಡೇಸ್ ಟೈಮ್ ಕೊಡ್ತಾರೆ ಅಷ್ಟೇ ಮಾಡಬೇಕು ಅಪ್ಪ ಅವರು ಬಂದ್ಬಿಟ್ಟು ಒಂದೊಂದು ಇಪ್ಪತ್ತು ಜನ ಮೂವತ್ತು ಜನ ಕರೆಸಿ ಒಂದು ದೊಡ್ಡದಾಗಿ ಹಾಕಿ ಅಲ್ಲಿ ಒಳಿಯೋದು ಮಾಡೋದು ಎಲ್ಲಿತ್ತು ಸರ್ ಸೆಟಪ್ ಅದೆಲ್ಲ ಚೆನ್ನೈಲಿತ್ತು ಸರ್ ಸೆಟಪ್ ಅವಾಗ ಚೆನ್ನೈಲಿತ್ತು ಆಮೇಲೆ ಕಂಟ್ರಿ ಆಫ್ ಸ್ಟುಡಿಯೋದಲ್ಲಿತ್ತು ಆ ಸೆಟಪ್ ಕಂಟ್ರಿ ಆಫ್ ಸ್ಟುಡಿಯೋದಲ್ಲಿತ್ತು ಆಮೇಲೆ ವರ್ಕ್ ಅವಾಗ ಅವಾಗ ನಾನು ನಮ್ಮ ಜ ಅಪ್ಪವ್ರ ಅವ್ರ ಜೊತೆಲಿ ಹೋಗ್ತಾಯಿದೆ ಆಮೇಲೆ ಪ್ಯಾಲೇಸಲ್ಲಿ ಒಂದು ಸೆಟಪ್ ಇತ್ತು ಅಲ್ಲೇ ಜನಗಳಿಗೆ ಹೊಳಿ ಅಲ್ಲೇ ಹೊಳಿಯೋದು ಒಂದು ಇಪ್ಪತ್ತು ಜನ ಯಾವಾಗಲೂ ರೆಗ್ಯುಲರಾಗಿ ಕೆಲಸ ಮಾಡ್ತಾಯಿದ್ರು ಸರ್ ಆ ಕಾಲಕ್ಕೆ ಬಿಗ್ ಬಡ್ಜೆಟ್ ಪಿಕ್ಚರ್ ಅಂತ ಈಗ ಈ ಆ ಲೆಕ್ಕ ಹಾಕೊಂಡ್ರೆ ಈಗ ಎಷ್ಟೋ ಸ ಕೋಟಿಗಳು ಈ ಈ ಪ್ರೆಸೆಂಟು ಇವಾಗ ಹೇಳ್ತಾರೆ ಇನ್ನೂರು ಕೋಟಿ ಆಯಿತು ಮುನ್ನೂರು ಕೋಟಿ ಆಯಿತು ನಮ್ಮ ಬಾಸು ರವಿ ಸಾರು ಆಗಲೇ ಐದಾರು ಕೋಟಿ ಖರ್ಚು ಮಾಡಿದ್ದಾರೆ ಆ ಟೈಮಲ್ಲಿ ಐದಾರು ಕೋಟಿ ಅಂದರೆ ಅವಾಗ ನಿಮಗೆ ಮಿನಿಮಮ್ ಪಿಚ್ಚರು ಆಗೋದೇ ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಮುಗಿದೋಗ್ತದೆ ಪಿಕ್ಚರು ಆ ಟೈಮಲ್ಲಿ ಅವರು ಕೋಟಿ ಕೋಟಿ ಸುರಿದ್ರು ಆ ಥರ ಯಾವುದಕ್ಕೂ ಸಿನಿಮಾ ಅಂದರೆ ರವಿ ಸರೇ ಸರ್ ಅವರು ಬಿಟ್ಟರೆ ನೀನು ನನಗೆ ಗೊತ್ತಿರೋದ್ರಲ್ಲಿ ಸಿನಿಮಾ ಅವ್ರಿಗೆ ಅದು ಆ ಪ್ಯಾಷನ್ ಇದೆಯಲ್ಲ ಅದು ಯಾರು ಈಗಲೂ ಅಷ್ಟೇ ಈಗ ನಾನು ಅದಾದಮೇಲೆ ತುಂಬ ವರ್ಷ ಗ್ಯಾಪ್ ಆಗೋಯ್ತು ನಾನು ಈ ಕಡೆ ಬ್ಯುಸಿಯಾಗಿದ್ದೆ ಆಮೇಲೆ ನಮ್ಮ ನಿಮ್ಗೆ ಗೊತ್ತಿರ್ತದೆ ಕಾಸ್ಟ್ಯೂಮ್ ಅವ್ರು ಅಂತ ಇದ್ದಾರೆ ಅವರು ಮಾಡ್ತಾ ಇದ್ರು ಮಾಡ್ತಾಯಿದ್ರು ವಿಸಾರಿಗೆ ಆ ಟೈಮಲ್ಲಿ ಒಂಚೂರು ಅವ್ರಿಗೆ ಒಂಚೂರು ಅಪ್ಸೆಟ್ ಆಯಿತು ಅಪ್ಸೆಟ್ ಅಂದರೆ ಬೇಡ ಎಲ್ಲ ಹೊಸ ಹುಡುಗನ ಹಾಕೋಣ ಹಳಬ್ಬರು ಯಾರು ಬೇಡ ನನ್ನ ಜೊತೇಲಿರೋರು ಅಂತ ಅವ್ರೇನೋ ಪರ್ಸ್ನಲ್ಲಾಗಿ ಏನೋ ಫೀಲ್ ಆಗಿದ್ರು ಆ ಟೈಮಲ್ಲಿ ನನಗೆ ದೇವ ಅವರು ನನ್ನ ಹತ್ರ ಕೆಲಸ ಮಾಡ್ತಾಯಿದ್ರು ಅವ್ರು ಮತ್ತೆ ಈ ಥರ ಬಾಬು ಅಂತ ಇದ್ದಾರೆ ಸರ್ ಕರ್ಕೊಂಡು ಬರ್ತೀನಿ ಚೆನ್ನಾಗಿ ಮಾಡ್ತಾರೆ ಸರ್ ಅಂತ ಆಯಿತು ಕರ್ಕೊಂಡು ನಮ್ಮ ಅಪ್ಪನವ್ರ ಹೆಸರು ಹೇಳಿಲ್ಲ ಅವರು ಸುಮ್ಮನೆ ಈ ಥರ ಬಾಬು ಅಂತ ಬ ನಾನು ಹೇಳಿದ್ದೀನಿ ನಮ್ಮ ದೇವ್ರಿಗೆ ನಮ್ಮ ಅಪ್ಪ ಅವ್ರನ್ನ ನೋಡ್ಕೊಂಡು ನಾನು ಕೆಲಸ ಕೊಡೋದು ಬೇಡ ನನ್ನ ನೋಡ್ಕೊಂಡು ಕೊಳಸೆ ಕೊಟ್ಟರೆ ಕೊಡಲ ಕೊಡೋಕ್ಕೆ ಹೇಳಿ ತೊಂದರೆ ಇಲ್ಲ ಕರೆ ಕರೆದ್ರು ಸುಮ್ಮನೆ ಹಂಗೆ ಮಾತಾಡ್ತಾ ಯಾವುದಾದ್ರು ಮಾಡಿದಿಯಪ್ಪ ಅಂತ ಹೇಳಿ ಹಿಂಗೆ ಹಿಂಗೆಲ್ಲ ಮಾಡಿದೀನಿ ಸರ್ ಈ ಥರ ಆಯಿತು ಒಂದು ನನ್ನ ಹತ್ರ ಒಂದು ಇಪ್ಪತ್ತು ಜೊತೆ ಬಟ್ಟೆ ಇದೆ ರೆಡಿ ಮಾಡಿಕೊಡು ಅಂತ ಹೇಳ್ದು ಆವತ್ತು ಸ್ಟಾರ್ಟ್ ಆಗಿದೆ ಅವ್ರ ಹತ್ರ ಮತ್ತೆ ಅದು ಮಾಮೂಲು ಪ್ಯಾಂಟು ಶರ್ಟು ಅವರು ಫ್ಯಾಷನಬಲ್ ಅಲ್ಲ ಸರ್ ಅವರು ಏನೇನೋ ಪಿಕ್ಚರ್ಸ್ ತೆಗಿತಾರೆ ಈ ಥರ ಮಾಡಬೇಕು ಅಂತ ಫೋಟೋ ಪೋಸ್ಟರ್ ಕೊಡ್ತಾರೆ ಈ ಬಟ್ಟೆ ಇದೆ ಇದು ಪೋಸ್ಟರ್ ಮಾಡಿ ಅಂತಾರೆ ಆ ಥರ ಒಂದು ಪ್ಯಾಂಟ್ ಶರ್ಟ್ ಈಶ್ವಲಾಗಿ ಅವ್ರು ಪ್ಯಾಂಟ್ ಶರ್ಟ್ ಬಿಟ್ಟು ಜಾಸ್ತಿ ಹಾಕಿಲ್ಲ ಆಮೇಲೆ ಹಾಕ್ತಾರೆ ಏನೋ ಜಾಕೆಟ್ಸು ಕೋಟ್ಸು ಈಗ ಅದಾದಮೇಲೆ ಆಲ್ಮೋಸ್ಟ್ ಒಂದು ಸೆವೆನ್ ಇಯರ್ಸಿಂದ ನಾನೇ ಕಂಟಿನ್ಯೂ ಮಾಡ್ತಾ ಸರ್ ಈಗ ಪ್ರೆಸೆಂಟು ಈಗ ಲಾಸ್ಟ್ ಪಿಕ್ಚರ್ವರೆಗೆ ನಾನೇ ಮಾಡಿದ್ದೀನಿ ಈಗ ನೆಕ್ಸ್ಟು ನೆಕ್ಸ್ಟ್ ಬರುತ್ತೆ ಅವ್ರದ್ದು ಸಾರ್ದು ಪ್ರೇಮಲೋಕ ಟು ಅಂತ ಅದಕ್ಕೊಂಚೂರು ಅಷ್ಟು ರೆಡಿ ಮಾಡಿ ರೆಡಿ ಮಾಡಿ ತಗೊಂಡು ಬಂದು ಟ್ರೈಲ್ ಟ್ರೈಲ್ ನೋಡ್ತಾ ಇದ್ದೀವಿ ಅದು ಯಾವಾಗ ಆಚೆ ಬರುತ್ತೋ ಯಾವಾಗ ಪೋಸ್ಟ್ ಬಿಡ್ತಾರೋ ಗೊತ್ತಿಲ್ಲ ನನಗೆ ಆಗ್ತಾ ಇದೆ ಯಾಕಂದರೆ ಅವರು ಒಂದೇ ಫಿಕ್ಸ್ ಆಗಲ್ಲ ಸರ್ ಈಗ ಇವತ್ತೊಂದು ಫ್ಯಾಷನಬು ಫ್ಯಾಷನ್ ನೋಡ್ತಾರೆ ಇಮ್ಮಿಟ್ಲಿ ಬಾಬು ಬನ್ನಿ ಬಾಬು ಅಂತಾರೆ ಹೋಗ್ತೀನಿ ಸರ್ ಈ ಥರ ಮನೆಗೆ ಹೋಗ್ತೀನಿ ಈ ಥರ ಇದೇ ಏನು ಮಾಡ್ತೀರಾ ಸರ್ ಏನು ಹೆಂಗೆ ಏನು ಹೇಳಿ ಸರ್ ಮಾಡ್ತೀನಿ ಯಾಕಂದರೆ ನಿಮ್ಮ ಹತ್ರ ನಾನು ಹೇಳೋ ಅಷ್ಟು ದೊಡ್ಡವನಲ್ಲ ನೀವೇನು ಹೇಳ್ತೀರ ನಾನು ಮಾಡಿಕೊಡ್ತೀನಿ ಅದರಲ್ಲೇ ಏನಿದೆಯೋ ನಾನು ಬೆಟರ್ಮೆಂಟ್ ಮಾಡ್ತೀನಿ ಅಷ್ಟೇ ಇನ್ನೊಂದು ಪೋಸ್ಟ್ ಕೊಟ್ಟರೆ ಇದಕ್ಕೆ ಏನೇ ಆ್ಯಡ್ ಮಾಡ್ಬೋದು ಏನು ಕಡಿಮೆ ಮಾಡ್ಬೋದು ಅಂತ ನಾನು ಹೇಳ್ಬೋದು ಸರ್ ಅಂತ ಹೇಳ್ತೀನಿ ಓಕೆ ಮಾಡು ಅಂತ ಹೇಳ್ತಾರೆ ಆಮೇಲೆ ಈ ಮಾಡಿ ಅಂದಮೇಲೆ ಹೇಳ್ಬಿಟ್ಟು ಅದನ್ನು ಹೋದ್ರೂ ಅವ್ರ ಚಿಂತೆ ಇಲ್ಲ ಅದು ಅವ್ರಿಗೆ ಸೆಟ್ ಈಗ ನಿಮ್ಮ ಪೋಸ್ಟ್ ನೋಡಿದಾಗ ಒಂಥರ ಕಾಣಿಸ್ತದೆ ನಿಮಗೆ ಆಗಿದಾಗ ಒಂಥರ ಕಾಣಿಸ್ತದೆ ಅದಕ್ಕೆ ಅವ್ರು ಕೇರ್ ಮಾಡೋಲ್ಲ ಹೋಯ್ತಾ ಸಾಕು ಬಿ ಸಾಕು ಬೇರೆ ಟ್ರೈ ಮಾಡು ಆ ಥರ ಹಂಗೆ ಮಾಡಿ 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 ಆಲ್ಮೋಸ್ಟ್ ಒಂದು ವರ್ಷದಿಂದ ಬರೀ ಟ್ರೈಲ್ಸ್ 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 ಹೋಗ್ತಾನೇ ಇದೆ ಇನ್ನೂ ಅದು ಯಾವಾಗ ಅಂತ ಗೊತ್ತಾಗ್ತಾ ಇಲ್ಲ ಮೋಸ್ಟ್ಲಿ ಆಗುತ್ತೆ ಈ ಇನ್ನೊಂದು ಒಂದು ತಿಂಗಳಲ್ಲಿ ಆಗ್ಬಿಡ್ತದೆ ಆಯ್ತು ಸರ್ ಆಲ್ರೆಡಿ ಅಂದ್ ಒಂದು ನೂರೈವತ್ತು ಇನ್ನೂರು ಕಷ್ಟ ಮಾಡಿದೀನಿ ಸರ್ ಅದಕ್ಕೆ ಅದಿಕ್ಕೆ ಫ್ರೇಮ್ ಒಳಗೆ ರೆಡಿ ಇದೆ ರೆಡಿ ಇದೆ ಅದೇ ಹೇಳಿದ್ರ ಸರ್ ಈಗ ಒಂದು ಪಿಕ್ಚರ್ ನೋಡಿದಾಗ ನಮ್ಗೆ ಕಾಣಿಸುತ್ತೆ ಏ ಚೆನ್ನಾಗಿ ಕಾಣಿಸ್ತದೆ ಅಂತ ಬಟ್ ಅವ್ರಿಗೂ ಹಾಕದಾಗ ಚೇಂಜಸ್ ತರ ಕಾಣಿಸ್ತದೆ ಇದು ಬೇಡ ಇದಕ್ಕೇನಾದ್ರು ಮಾಡ್ತೀಯ ನೋಡು ಇಲ್ಲ ತೆಗೆದು ಹಾಕಾಕು ಇನ್ನೊಂದು ಹಳಿ ಅಂತಾರೆ ಆ ಥರ ನೂರೈವತ್ತು ಹಾಂ ನೂರೈವತ್ತೊಂದು ವರ್ಕ್ ರೆಡಿ ಮಾಡಿದ್ದೀನಿ ಸರ್ ಹಾಂ ಅದೇ ಓಕೆ ಆಗಿದೆ ಪ್ರೆಸೆಂಟ್ ಓಕೆ ಆಗಿದೆ ಇನ್ನೇನು ಚೇಂಜ್ ಆಗುತ್ತೋ ಗೊತ್ತಿಲ್ಲ ಸಾರ್ದು ಬಗ್ಗೆ ಏನೂ ಗೊತ್ತಾ ಹೇಳೋಕ್ಕಾಗಲ್ಲ ಸರ್ ಅವ್ರ ಹತ್ರ ಈ ಏ ಇದು ಇದು ಅಂತ ಫಿಕ್ಸ್ ಅಂತ ಇಲ್ಲ ಅವರು ಆಕೆ ಶೂಟ್ ಮಾಡೋಕ್ಕೆ ಮುಂಚೆವರೆಗೂ ಫಿಕ್ಸ್ ಇಲ್ಲ ಶೂಟ್ ಮಾಡೋ ಟೈಮಲ್ಲಿ ಮಾತ್ರ ಅದೂ ಎಷ್ಟೋ ಪಿಕ್ಚರ್ಗಳು ನೋಡಿ ಮಾಡ್ತಾರೆ ಏ ಚೆನ್ನಾಗಿಲ್ಲ ಕಣ ಬೇಡ ಕಣ ತೆಗೆದ್ಬಿಡೋ ಅಂತಾರೆ ಅಷ್ಟೇ ಮತ್ತೆ ಅದು ರೀಶೂಟ್ ಮಾಡ್ತಾರೆ ಅವರು ಶೂಟಿಂಗೇ ಚೇಂಜ್ ಮಾಡಿಬಿಡ್ತಾರೆ ಅವರು ಕಾಸ್ಟ್ಯೂಮ್ ಅಂತಲ್ಲ ಟೋಟಲ್ ಸೆಟಪ್ ಬೇಕಲ್ಲ ಬರೀ ಕಾಸ್ಟ್ಯೂಮ್ ಅಂತನಲ್ಲ ಟೋಟಲ್ ಸೆಟಪ್ ಅವರು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದರೆ ಸರ್ ಗೆಲುವು ಸೋಲು ಅನ್ನೋದು ನೆಕ್ಸ್ಟು ಬಟ್ ಏನಂದರೆ ಅವ್ರ ಕಾನ್ಸೆಪ್ಟ್ ನಾನು ನೋಡಿದರಲ್ಲಿ ಇಷ್ಟು ವರ್ಷ ನಾನು ನೋಡಿದ್ರಲ್ಲಿ ಒಂದು ಪಿಚ್ ಮೂವಿ ಅಂದರೆ ಡೈ ಡೈಹಾಡ್ ಏನೋ ಹೇಳ್ತಾರೆ ಇಂಗ್ಲೀಷ್ ಅಂಗೆ ಅಷ್ಟು ಬರಲ್ಲ ಆ ಥರ ಯಪ್ಪ ಹಿಂಗೆ ಬೇಕು ಬೇಕು ಅಷ್ಟೆ ಅದಕ್ಕೆ ಅಷ್ಟು ಒಳ್ಳೊಳ್ಳೆ ಪಿಕ್ಚರ್ಗಳು ಪಿಚ್ಚರ್ಗಳು ಬಂದಿತ್ತು ಆ ಕಾಲಕ್ಕೆ ಪ್ರೇಮ್ಲೋಕ ಈ ಟ್ರೆಂಡಲ್ಲಿ ಬರೋ ಪಿಚ್ಚರು ಆಗಲೇ ಒಂದು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಮುಂಚೆನೇ ಮಾಡಿಬಿಟ್ರು ಅವರು ಆ ಥರ ಕ್ಯಾನ್ಸಪ್ಟ್ ಆಗ ಹಂಗೆ ಹಿಂಗೆ ಬ ಹಂಗೆ ನಡೀತಾ ಇದೆ ಸರ್ ಈಗ ಪ್ರೆಸೆಂಟು ಆರಾಮಾಗಿ ಮುಂಚೆ ಥರ ನಾನು ಬರೋ ಹುಡುಗರಿಗೆ ಹಂಗೆ ಸಜೆಷನ್ ಕೊಟ್ಕೊಂಡು ಹಿಂಗೆ ಮಾಡ್ರಪ್ಪ ಹಿಂಗೆ ಮಾಡ್ರಪ್ಪ ಪ್ರತಿಯೊಬ್ಬ ಕಾಸ್ಟ್ಯೂಮರು ಏನಾರು ಡೌಟ್ ಇದ್ದರೆ ನನಗೆ ಫೋನ್ ಮಾಡ್ತಾರೆ ಇವತ್ತಿಗೂ ಫೋನ್ ಮಾಡ್ತಾರೆ ಯಾಕಂದರೆ ಆಲ್ಮೋಸ್ಟು ಸಿಕ್ಸ್ಟಿ ಪರ್ಸೆಂಟು ನನ್ನ ಹತ್ರ ಇರೋ ಅಷ್ಟೆಂಟ್ಗಳು ಈಗ ಒಳ್ಳೆ ಒಳ್ಳೆ ಪೊಸಿಷನ್ ಚೀಫ್ ಆಗಿದ್ದಾರೆ ಸಿಕ್ಸ್ಟಿ ಪರ್ಸೆಂಟು ಆಗಿದ್ದಾರೆ ಆಗಿದ್ದಾರೆ ಎಲ್ಲರೂ ನನ್ನ ಹತ್ರ ಕೆಲಸ ಮಾಡೋರೆಲ್ಲ ಚೀಫ್ ಆಗಿದ್ದಾರೆ ಅವತ್ತು ನಾನು ಹೆಂಗೆ ಸಪೋರ್ಟ್ ಮಾಡಿದ್ನೋ ಇವತ್ತಿಗೂ ನನಗೆ ಆವಾಗ ನನಗೆ ಹೆಂಗೆ ಸಪೋರ್ಟ್ ಮಾಡಿದ್ರು ಆ ಹುಡುಗರು ನಾನು ಇವಾಗ ನನಗೆ ಗೊತ್ತಿರೋದು ಇಲ್ಲಪ್ಪ ಹಿಂಗೆ ಮಾಡಿ ಹಿಂಗೆ ಮಾಡಿ ಇಲ್ಲಾಂದರೆ ಅಲ್ಲಿ ಸಿಗ್ತದೆ ಇಲ್ಲಿ ಸಿಗ್ತದೆ ಅಂತ ಅವ್ರಿಗೂ ಗೈಡ್ ಗೈಡ್ ಗೈಡ್ನೆಸ್ ಕೊಡ್ತೀನಿ ಅವರು ತೊಗೊಂತಾರೆ ಕೆಲೋದು ಕೆಲೋದು ಸರ್ ಹಿಂಗೆ ಇದೆ ಸರ್ ಏನು ಮಾಡೋದು ಸರ್ ಅಂತ ಕೇಳ್ತಾರೆ ಹಂಗೆ ನಡೀತಾ ಇದೆ ಸರ್ ಅಷ್ಟೇ